ಇದೆಯಾ? ಎಲ್ರಿಗೂ ಒಂಥರ ದುಃಖ ಇದೆ. ಸೊ ನಿಮ್ಗೆ ದುಃಖ ಇದೆಯಾ ಮೇಡಮ್? ನಿಮ್ಗಿದೆಯಾ? ಡು ಯು ಹ್ಯಾವ್ ಸಫರಿಂಗ್? ಯು ಡೋಂಟ್ ಹ್ಯಾವ್ ಸಫರಿಂಗ್, ನೋ ಪ್ರಾಬ್ಲಮ್ಸ್. ವಾಟ್ ಅಬೌಟ್ ಯು? ನಾಟ್ ಅನ್ ಅಕೌಂಟ್. ಓಕೆ, ಸೊ ದ ಕ್ವಶನ್ ಈಸ್, ಆಲ್ ಆಫ್ ಅಸ್ ಹ್ಯಾವ್ ಸಫರಿಂಗ್, ಆ್ಯಂಡ್ ವಾಟ್ ಈಸ್ ದ ಕಾಸ್ ಆಫ್ ಸಫರಿಂಗ್, ದುಃಖಕ್ಕೆ ಕಾರಣ ಏನು ಅಂತ. ಓಕೆ ರೈಟ್, ಸೊ ಕ್ಯಾನ್ ಯು ಗಿವ್ ಮಿ ಸಮ್ ರೀಸನ್ಸ್ ಫಾರ್ ಸಫರಿಂಗ್ ಸರ್? ಗಿವ್ ಮಿ ಸಮ್ ರೀಸನ್ಸ್, ವಾಟ್ ಎವರ್ ರೀಸನ್. ಓಕೆ, ಲೆಟ್ ಸ್ಟಾರ್ಟ್ ಒನ್ ಬೈ ಒನ್. ಯು ಸ್ಟಾರ್ಟ್ ಫ್ರಮ್ ಒನ್, ಗಿವ್ ಸಮ್ ರೀಸನ್ಸ್. ಫ್ಯಾಮಿಲಿ ರೀಸನ್ಸ್, ಫ್ಯಾಮಿಲಿ ರೀಸನ್ಸ್. ಯಾವ್ದೊಂದು ಹೇಳ್ರಪ್ಪ, ಯಾರನ್ನ ಬೈಕೊಳಿ, ಯಾರು ಬೈಕೊಳಿಗೆ ಇದೆ ಅವಕಾಶ? ದಿಸ್ ಗುಡ್ ಅಪರ್ಚುನಿಟಿ ಟು. ಇವರೇನ ಕಾರಣ ನಿಮ್ ದುಃಖಕ್ಕೆ? ಹೆಚ್ಚು ಕಡಿಮೆ ಅದೇ ಗೊತ್ತಾಯ್ತು ನಿಮ್ಗೆ. ಆಗದೆ ಇದ್ರೆ ನಿಮ್ ದುಃಖಕ್ಕೆ ಏನ್ ಕಾರಣ? ನಿಮ್ಗೆ ಓಕೆ, ನೋ ಸಫರಿಂಗ್. ಇನ್ನು ಯಾರಾದ್ರೂ ಸಫರಿಂಗ್ ಇದ್ದವ್ರು ಇದಾರ? ಎನಿಬಡಿ ಎಲ್ಸ್ ಇಸ್ ಹ್ಯಾವಿಂಗ್ ಸಫರಿಂಗ್ ಹಿಯರ್? ಅಲ್ಲ ರೀ, ಡೋಂಟ್ ಸೇ ವಿ, ಹೂ ಇಸ್ ವಿ? ನಿಮ್ಮ ವೈಫ್ ಇನ್ಕ್ಲೂಡ್ ಮಾಡಿದ್ರಾ? ಅವ್ರನ್ನ ಯಾಕೆ ಹೇಳ್ಕೊಬಹುದು, ಅವ್ರು ಬಿಟ್ಬಿಡಿ ಅವ್ರನ್ನ. ವಾಟ್ ಈಸ್ ವಾಟ್ ಈಸ್ ವಾಟ್ ಮೇಕ್ಸ್ ಯು ವಾಟ್ ಯು ಮೇಕ್ ಸಫರ್? ಮೈ ಫೋಕಸ್ ಇಸ್ ಆನ್ ವಾಟ್ಸ್ ದಿ ಮೆಟೀರಿಯಲ್ ದೆನ್ ದಿ ಇನ್ಸೈಡ್. ಗಿವ್ ಮಿ ಒನ್ ರೀಸನ್ಸ್. ನಮ್ಮ ವೈಫ್ ಅಂತ ಹೇಳಿ ಪರವಾಗಿಲ್ಲ, ಧೈರ್ಯವಾಗಿ ಹೇಳಿ ಪರವಾಗಿಲ್ಲ. ಔಟ್ ಸೈಡ್ ನಿಮ್ಗೆ ಮನೆ, ಪ್ರಪಂಚ ಏನು, ಮನೆ ಏನಿದ್ದಾನೆ, ಮನೆ ನಾಲ್ಕು ಗೋಡೆ ಮಧ್ಯೆ ಇನ್ಯಾರು ಅಲ್ಲ ರೀ, ವೈಫ್ ಇಸ್ ಮಾಯಾ. ಸೊ ದರ್ ಈಸ್ ಅ ಸಫರಿಂಗ್ ಆ್ಯಂಡ್ ದರ್ ಇಸ್ ಎ ಪೇನ್. ಪೇನಿಗೂ ಸಫರಿಂಗ್ ವ್ಯತ್ಯಾಸ ಇದೇನಪ್ಪ? ಪೇನಿಗೂ ಸಫರಿಂಗ್ ವ್ಯತ್ಯಾಸ ಏನು? ಪೇನ್ ಇಸ್ ಆಲ್ಸೋ ಮೆಂಟಲ್ ಆ್ಯಂಡ್ ಫಿಸಿಕಲ್. ಓಕೆ ಆಯ್ತಾ, ದೈಹಿಕವಾಗಿ ನೋವಿದೆ, ಮಾನಸಿಕವಾಗಿ ನೋವಾಗುತ್ತೆ. ಯಾರೋ ಬೈದ್ರು ಕತ್ತೆ ಅಂತ ಹೇಳಿದ್ರೆ ಬೈದ್ರು, ನೋವಾಗತ್ತಾ? ಯಾಕೆ, ನಮ್ಗೆ ಗೊತ್ತು ನಾವು ಕತ್ತೆ ಅಂತ. ಒಪ್ಪಿಗೆ ಸಮಿ ಅವ್ರ ಡಾಂಕಿ, ಇಟ್ ಹರ್ಟ್ಸ್, ಇಟ್ ಇಸ್ ಪೇನ್, ಇಟ್ಸ್ ಅ ಮೆಂಟಲ್ ಪೇನ್. ವೈ ಯು ಡೋ, ಯು ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದಟ್ ಯು ಆರ್ ಎ ಡಾಂಕಿ, ರೈಟ್? ಡೀಪ್ ಇನ್ಸೈಡ್ ಯು ನೋ. ಓಕೆ, ಸೊ ಪೇನ್ ಇಸ್ ಕ್ಯಾನ್ ಬಿ ಫಿಸಿಕಲ್ ಆರ್ ಮೆಂಟಲ್. ಪೇನ್ ಕ್ಯಾನ್ ಬಿ ಫಿಸಿಕಲ್ ಆರ್ ಮೆಂಟಲ್, ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಸಫರಿಂಗ್, ಲೈಫ್ ಲಾಂಗ್ ಸಫರಿಂಗ್. ಓಕೆ, ದ ಪೇನ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಲೈಫ್ ಲಾಂಗ್ ಸಫರಿಂಗ್, ದಟ್ಸ್ ಮೆಂಟಲ್. ಇಟ್ಸ್ ಲೈಕ್ ಸ್ಕ್ರ್ಯಾಚಿಂಗ್, ದರ್ ಇಸ್ ಅ ವೌಂಡ್, ಗಾಯ ಆಯಿತು, ದಿನಾ ಸ್ಕ್ರ್ಯಾಚ್ ಮಾಡ್ತಾ ಇರೋದು, ದಟ್ ಬಿಕಮ್ ಲೈಫ್ ಲಾಂಗ್. ಸೊ ಪೇನ್ ಈಸ್ ಸಮ್ಬಡಿ ಟೋಲ್ಡ್ ಯು ಆರ್ ಎ ಡಾಂಕಿ ವೆನ್ 30 years back. ಓಕೆ, ಸಫರಿಂಗ್ ಈಸ್ ಯು ಬಾಯ್ಲ್ ಟುಡೇ ಆಲ್ಸೋ ರಿಮೆಂಬರ್ ಹಿಮ್. ಅಲ್ಲಿ ಹೊಟ್ಟೆಯಲ್ಲಿ ಉರಿ ಬರ್ತದೆ ಯಾರನ್ನ ಅವ್ರು ನೆನ್ಪು ಮಾಡಿಕೊಂಡು. ಹಾಂ, ಅಂಡರ್ಸ್ಟ್ಯಾಂಡ್? ನೌ ದಟ್ ಪೇನ್ ಇಸ್ ಗಾನ್, ದಟ್ ಪರ್ಸನ್ ಇಸ್ ಗಾನ್ ಆ್ಯಂಡ್ ಡೈಡ್ ಆಲ್ಸೋ, ಯಸ್ ಡೈಡ್ ಆಲ್ಸೋ, 30 years ಓವರ್, ಬಟ್ ಹೀ ಈಸ್ ಸಿಟಿಂಗ್ ಇನ್ ಸೈಡ್ ಯು. ಓಕೆ, ಹೀ ಈಸ್ ಬರ್ನಿಂಗ್ ಯು, ದಟ್ಸ್ ಕಾಲ್ಡ್ ಸಫರಿಂಗ್. ಸೊ ಪೇನಿಗೂ ಸಫರಿಂಗ್ ವ್ಯತ್ಯಾಸ ಗೊತ್ತಾಯ್ತ? ಹಾಂ, ಸೊ ನೌ ಯು ಟೆಲ್ ಮೀ ಹೌ ಮೆನಿ ಪೀಪಲ್ ಸಫರ್? ಫ್ಯಾಮಿಲಿ ರೀಸನ್ ಸಫರಿಂಗ್ ಆಗ್ತದೆ ಅಂತ ಹೇಳಿದ್ರೆ ಕೈತೆಪ್ಪ ಎಲ್ಲರು? ಹಾಂ, ಧೈರ್ಯ ರೀ. ಪೇನಿಗೂ ಸಫರಿಂಗ್ ವ್ಯತ್ಯಾಸ ಗೊತ್ತಿಲ್ಲ ನಿಮಗೆ? ಡೋಂಟ್ ಯು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಪೇನ್ ಆ್ಯಂಡ್ ಸಫರಿಂಗ್? ಪೇನ್ ಈಸ್ ಸಮಥಿಂಗ್ ಹ್ಯಾಪನ್ಡ್ ಒನ್ ಡೇ 25 years ಬ್ಯಾಕ್, 30 years ಬ್ಯಾಕ್ ಆಯಿತು. ಈವನ್ ಟುಡೇ ಇಫ್ ಯು ಆರ್ ನಾಟ್ ಏಬಲ್ ಟು ಗೆಟ್ ಔಟ್ ಆಫ್ ದಟ್, ಇಟ್ಸ್ ಕಾಲ್ಡ್ ಸಫರಿಂಗ್. ಇವತ್ತು ನಿಮಗೆ ಆ ದುಃಖದಿಂದ ಹೊರಗೆ ಬರಲಿಕ್ಕೆ ಆಗುತ್ತಿಲ್ಲ, ಅದಕ್ಕೆ ದುಃಖ ಅಂತ ಹೇಳೋದು, ಸಫರಿಂಗ್ ಅಂತ ಹೇಳೋದು. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಇಟ್ ನಾಟ್ ಕಂಟಿನ್ಯೂ, ಇಟ್ ನಾಟ್ ಬಿ ಒನ್ ಇಯರ್, ಒನ್ ಲೈಫ್ ಟೈಮ್, ಇಟ್ ವಿಲ್ ಗೋಯಿಂಗ್ ಟು ಮೆನಿ ಮೆನಿ ಲೈಫ್ ಟೈಮ್ಸ್ ದಟ್ ಸಫರಿಂಗ್. ಓಕೆ, ಬಿಕಾಸ್ ಇಟ್ ಗೋನ್ ಟು ಆಲ್ರೆಡಿ ಮೈಂಡ್ ಒನ್ ಲೈಫ್ ಟೈಮ್ ಅಲ್ಲ. ಅದಕ್ಕೆ ಜನ ಪುನರಪಿ ಜನನಂ ಪುನರಪಿ ಮರಣಂ
ಪುನರಪಿ ಜನನಿ ಜಠರೇ ಶಯನಂ. ಸೊ ಪುನಃ ಪುನಃ ಹೊಟ್ಟು ಬರೋದು ಯಾಕೆ ಗೊತ್ತಾ? ಆ ಸಫರಿಂಗ್ ನಿವಾರಣೆ ಮಾಡಲಿಕ್ಕೆ. ರೀ ಪೇನ್ ಆದ್ದು ಬಿಟ್ಬಿಟ್ರಪ್ಪ, ಗಾಯ ಗುಣ ಆಯಿತು, ಮತ್ತೆ ಪುನಃ ಕೆತ್ಕೊಂಡು ಯಾಕೆ ಒಂದು ಗಾಯ ಮಾಡ್ಕೊಡ್ತೀರಾ? ದ್ಯಾಟ್ ಇಸ್ ಕಾಲ್ಡ್ ಸಫರಿಂಗ್. ಕೀಪ್ ಆನ್ ಸ್ಕ್ರ್ಯಾಚಿಂಗ್ ಇಟ್. ರೈಟ್? ಅರ್ಥ ಆಗ್ತೀಯಾ? ಪೇನ್ಗು ಸಫರಿಂಗ್ ವ್ಯತ್ಯಾಸ ಗೊತ್ತಾಯ್ತಾ? ನಿಮ್ಗೆ ಎಕ್ಸಾಂಪಲ್ ಏನು ನೋಡೋಣ. ನಿಮ್ಮ ಲೈಫಲ್ಲಿ ಎಕ್ಸಾಂಪಲ್ ಬೇಕು, ನಿಮ್ಮ ಬೇರೆ ಲೈಫಲ್ಲಿ ಬೇರೆ ಬೇರೆ ಅವ್ರ ಎಕ್ಸಾಂಪಲ್ ಬೇಡ. ಅದು ಹ್ಯಾ ಮುಗಿಸ್ಬಿಟ್ಟು ಹಿಡ್ಕೊಂಡು ಹೊಡ್ದಾಗ ಬಿಡ್ತಾರೆ ಅವ್ರನ್ನ. ಯಾರೋ ಕತ್ತೆ ಅಂತ ಬೈದ್ರೆ ಅವ್ರಿಗೆ ನೀರು 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 ಕೋಣ ನೀನು ಎಮ್ಮೆ ಅಂತ ಹೊಡ್ದಾಗ ಬಿಡದ? ಅದು ಹ್ಯಾಗ ಮುಗಿಸ್ತೀರಪ್ಪ? ದಿ ಕ್ವಶನ್ ಈಸ್ ಹೌ ಈಸ್ ದ ಕ್ವಶನ್ ಹೇಗೆ ಅಂತ. ಅಲ್ಲ ಹೋಗಿ ಬರತನ ಅದು ಏನದು ಅಲ್ಲ ಅಂದ್ರೆ ನಿಮ್ಗೆ ಯಾರ ಕತ್ತೆ ಅಂದ್ರೆ ತಡ್ಕೊಳಕ್ ಆಗಲ್ಲ ಅಲ್ಲ ತಾನೇ ಅದು. ಮತ್ತೆ ನಿಮ್ ಜೀವನದಲ್ಲಿ ದುಃಖ ಯಾಕೆ ಬಂತು? ಬಿಟ್ಬಿಡ್ಬೇಕು. ಬಿಟ್ಲಿಲ್ವಾ? ಸೊ ಅರ್ಥ ಆಯ್ತೇನ್ರಿ ಸರ್? ಹಾಂ. ಸೊ ಪೇನ್ ಅನ್ನ ಸಫರಿ, ಪೇನ್ ಈಸ್ ನ್ಯಾಚುರಲ್. ಓಕೆ, ಪೇನ್ ಈಸ್ ನ್ಯಾಚುರಲ್, ನೋ ಸೊಲ್ಯೂಷನ್ ಫಾರ್ ಪೇನ್ ಬಿಕಾಸ್ ಬಾಡಿ ಈಸ್ ದೇರ್ ಸಮ್ ಪೇನ್ ಇದೆ. ಯಾರೋ ಹೋಗ್ತಾರೆ ಬೈತಾರೆ, ಅವ್ನು ಬೈಕೊಳ್ಳೋ ಅಂತ ನೀವೇನು ಹೇಳೋಕ್ಕಾಗತ್ತೆ ಅಂದ್ರಪ್ಪ? ರಸ್ತೆಲಿ ಹೋಗೋನು ಹೊಡಿತಾನೆ ನಿಮಗೆ, ಯಾರೋ ಗುಂಡ ಬರ್ತಾನೆ ಅಂತ ತರ್ಸ್ಕೊಳಕ್ಕಾಗತ್ತಾ? ಸೊ ಪೇನು ನ್ಯಾಚುರಲ್, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಸಫರಿಂಗ್ ಈಸ್ ಆಪ್ಷನಲ್. ಓಕೆ, ಪೇನ್ ಈಸ್ ಕಾಸ್ಡ್ ಬೈ ಎಕ್ಸ್ಟರ್ನಲ್ ಫ್ಯಾಕ್ಟರ್, ಸಫರಿಂಗ್ ಈಸ್ ಕಾಸ್ಡ್ ಬೈ ಯು ಫಾರ್ ಯುವರ್ ಸೆಲ್ಫ್. ನಿಮ್ಮಿಂದ ನೀವು ಮಾಡ್ಕೊಳ್ಳೋದು ಸಫರಿಂಗ್. ವಾಟ್ ಯು ಕಾಸ್ ಯುವರ್ ಸೆಲ್ಫ್ ಟು ಯುವರ್ ಸೆಲ್ಫ್ ಈಸ್ ಕಾಲ್ಡ್ ಸಫರಿಂಗ್. ಅರೆ ಕ್ಲಿಯರ್? ಸೊ ಇಟ್ಸ್ ಲೈಕ್ ದಿಸ್, ಆ ಚಾಟಿ ಇಟ್ಕೊಂಡು ಹೊಡ್ಕೊಳ್ಳೋದು ದಿನ ಬೆಳಗ್ಗೆ ಎದ್ದು ಖಟ್ ಪಟ್ 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 ನನ್ನ. ಸೊ ದಟ್ಸ್ ಕಾಲ್ಡ್ ಸಫರಿಂಗ್. ಪೇನ್ ಯಾರೋ ಒಬ್ಬ ಹೊಡೆದ, ಒಂದು ದಿವಸ ಹೊಡ್ಕೊಂಡ ಬಿಡಿ ಅವನು, ಪಾಪ ಅವನಿಗಂತ ಕೆಟ್ಟೋಯ್ತು ಹೊಡ್ಕೊಂಡ. ಸಫರಿಂಗ್ ಅವನು ಹೊಡ್ಕೊಂಡ ನೀವು ಹೊಡ್ಕೊಳ್ಳೋದು. ಎವ್ರಿ ಡೇ ಯು ಕೀಪ್ ಆನ್ ಹಿಟ್ಟಿಂಗ್ ಯುವರ್ ಸೆಲ್ಫ್ ಥಿಂಕಿಂಗ್ ದಟ್ ಯು ಆರ್ ಹಿಟ್ಟಿಂಗ್ ದಟ್ ಪರ್ಸನ್. ಯು ಆರ್ ನಾಟ್ ಹಿಟ್ಟಿಂಗ್, ಯು ಆರ್ ಹಿಟ್ಟಿಂಗ್ ಯುವರ್ ಸೆಲ್ಫ್. ಯು ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಸಫರಿಂಗ್ ಈಸ್ ದ ಕಾಸ್ ಆಫ್ ದಿ ನೆಕ್ಸ್ಟ್ ಲೈಫ್, ನಥಿಂಗ್ ಎಲ್ಸ್. ದಿಸ್ ಈಸ್ ಗಾಡ್ ದುಃಖ. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಆಧ್ಯಾತ್ಮ ಡಸಂಟ್ ರಿಮೂವ್ ಪೇಯ್ನ್. ಆಧ್ಯಾತ್ಮದಲ್ಲಿ ದುಃಖ ನೋವು ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ. ಇವನು ಶ್ರೀಕೃಷ್ಣ ಪರಮಾತ್ಮ ಹೇಳ ಪೇಯ್ನ್ ವೆನ್ ಆರೋ ವಾಸ್ ಶಾರ್ಟ್ ಇನ್ ಟು ಹಿಸ್ ಲೆಗ್. ಓಕೆ, ಇವನು ಬುದ್ಧ ಹೇಳ ಪೇಯ್ನ್, ರಮಣ ಮಹರ್ಷಿ ಹೇಳ ಪೇಯ್ನ್. ರಮಣ ಮಹರ್ಷಿಗಳು ದುಃಖ ನೋವಿದೆ, ಬುದ್ಧನಿಗೂ ನೋವಿದೆ. ಓಕೆ, ನೋವು ಎಲ್ರಿಗೂ ಸಹಜವಾಗಿ ಬರ್ತದೆ, ಬಟ್ ಅವ್ರಿಗೆ ಯಾರಿಗೂ ದುಃಖ ಇಲ್ಲ. ದೇ ಡೋಂಟ್ ಹ್ಯಾವ್ ಎ ಸಫರಿಂಗ್. ಓಕೆ, ಈವನ್ ಜೀಸಸ್ ಕ್ರೈಸ್ಟ್ ಕ್ರೈಡ್ ವೆನ್ ಯು ವಾಸ್ ನೇಲ್ಡ್ ಟು ದಿ ಕ್ರಾಸ್. ಓಕೆ, ಫಸ್ಟ್ ವೈ ಗಾ ಓ ಗಾಡ್ ವೈ ಯು ಆರ್ ಡೂಯಿಂಗ್ ಟು ಯುವರ್ ಮೀ. ದ ನೆಕ್ಸ್ಟ್ ಥಿಂಗ್ ಈಸ್ ದೇ ನೋ ನಾಟ್, ಫಾರ್ ಗಿವ್ ದೆಮ್. ದೋಸ್ ಪೀಪಲ್ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್, ಫಾರ್ ಗಿವ್ ದೆಮ್. ದಿ ಆರ್ಟ್ ಆಫ್ ನಾಟ್ ಕನ್ವರ್ಟಿಂಗ್ ಪೇಯ್ನ್ ಟು ಸಫರಿಂಗ್ ಈಸ್ ಕಾಲ್ಡ್ ಆರ್ಟ್ ಆಫ್ ಲಿವಿಂಗ್. ಆಯಿತಾ? ನಿಮ್ಮ ನೋವನ್ನು ದುಃಖವಾಗಿ ಪರಿವರ್ತನೆ ಮಾಡದೆ ಜೀವನ ಮಾಡದೆ ಆರ್ಟ್ ಆಫ್ ಲಿವಿಂಗ್. ಹೊರಗಡೆ ಗಾಯ ಆಗುತ್ತೆ, ಅಷ್ಟೇ ಬಿಟ್ಬಿಟ್ಟು ಮುಂದೆ ಹೋಗಬೇಕು. ಹೋಗ್ಲಿಕ್ಕಾಗತ್ತಾ? ಆಗತ್ತಾ? ಅದೇನು ಟೆಕ್ನಿಕ್? ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ನೀವು ಎಷ್ಟು ಪ್ರಯತ್ನ ಮಾಡ್ತಾ ಅಷ್ಟು ಆಗೋದಿಲ್ಲ. ಅದು ಬಿಟ್ಬಿಡ್ಲಿಕ್ಕೂ ಆಗೋದಿಲ್ಲ. ಹೇಗೆ ನೀವು ಬಿಡ್ತಿರೋದು? ಆ ಮನುಷ್ಯ ಅವನೇ ನನ್ನ ಕತ್ತೆ ಅಂತ ಅದು ಯಾಕೆ ಬಿಡ್ತೀರ? ಅಲ್ಲಿ ಕತ್ತೆ ಬಿಟ್ಬಿಡೋಣ. ಅಲ್ಲ, ಕತ್ತೆ ಹೇಳಿ ಅವನಿಗೆ ಎಷ್ಟು ಧೈರ್ಯ? ಸೊ ಲೀವ್ ಇಟ್ ವೋಂಟ್ ವರ್ಕ್. ಓಕೆ, ದಿ ಪ್ರಾಬ್ಲಮ್ ಈಸ್ ನಾಟ್ ದಟ್ ಪರ್ಸನ್, ದ ಪ್ರಾಬ್ಲಮ್ ಈಸ್ ಯುವರ್ ಐಡೆಂಟಿಟಿ. ಓಕೆ, ಐಡೆಂಟಿಫಿಕೇಷನ್ ಆಫ್ ದ ಬಾಡಿ ಮೈಂಡ್ ಈಸ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಇಸ್ ನಾಟ್ ಪರ್ಸನ್, ದ ಪ್ರಾಬ್ಲಮ್ ಇಸ್ ನಾಟ್ ಔಟ್ ಸೈಡ್ ಇಟ್ ಆಲ್. ನಿಮ್ಗೆ ಎಷ್ಟು ಏಜ್ ಮೇಡಮ್? ನಿಮಗೆ ನಿಮಗೆ ಗೊತ್ತಿಲ್ಲ,
ಎಲ್ಲ 51 ಆದ್ರೆ ನೀವು 25 ಆದಾಗ ಕಾಣ್ತಿರಲ್ಲ, ಅದೇನು ನಿಮ್ಮ ಸೀಕ್ರೆಟ್ ಏನು? ನೋಡಿ ನೀವು ಎಕ್ಸೆಪ್ಟ್ ಮಾಡ್ಕೊಬಿಟ್ರಿ ನನ್ನ ಬಾಡಿ ಅಂತ. ಮೊಮೆಂಟ್ ಎಕ್ಸೆಪ್ಟ್ ಯುವರ್ ಬಾಡಿ ಇನ್ ಟ್ರಬಲ್, ಅವಾಗ ನೆಕ್ಸ್ಟ್ ಮೊಮೆಂಟ್ ಹೇಳ್ತಾರೆ ಏನ್ರಿ ಮುಖದ ಮೇಲೆ ಸ್ವಲ್ಪ ಕಪ್ಪು ಕಲೆ ಬಂದ್ಬಿಟ್ಟಿದೆ, ಅಯ್ಯೋ ದುಃಖ ಶುರುವಾಯ್ತು. ಸೊ ಮೊದಲು 25 ಇಯರ್ಸ್ ಅಂದ್ರೆ ಭಾಳ ಖುಷಿ, ಅಯ್ಯೋ ನನಗೆ 25 ಇಯರ್ಸ್ ಅಂತ. ಬಟ್ ದೆನ್ ನೆಕ್ಸ್ಟ್ ಮೂಮೆಂಟ್ ಯು ಸಮ್ ಬ್ಲ್ಯಾಕ್ ಮಾರ್ಕ್ ಆನ್ ದ ಬಾಡಿ, ದೆನ್ ಯು ಅಗೇನ್ ಸರ್ ಬಿಕಾಸ್ ಯು ಆಲ್ರೆಡಿ ಟೇಕನ್ ಯುವರ್ ಸೆಲ್ಫ್ ಅಸ್ ಬಾಡಿ ಓವರ್. ದಿ ಪ್ರಾಬ್ಲಮ್ ಇಸ್ ನಾಟ್ ವಾಟ್ ಸಂಬಡಿ ಎಲ್ಸ್ ಸೇಸ್, ದ ಪ್ರಾಬ್ಲಮ್ ಇಸ್ ವಾಟ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಇಸ್ ದ ಪ್ರಾಬ್ಲಮ್. ನಿಮ್ಮ ಬಗ್ಗೆ ನೀವೇನು ಯೋಚನೆ ಮಾಡಿದ್ರೆ ಅದು ದುಃಖಕ್ಕೆ ಕಾರಣ. ಅರ್ಥ ಆಯ್ತೀಯಾ? ನಾನು ದೇಹ ಅಂದ್ಕೊಂಡು ಸಿಕ್ಕಾಕ್ಬಿಡ್ತೆ, ನಾನು ಗಂಡ ಅಂದ್ಕೊಂಡು ಸಿಕ್ಕಾಕೊಂಡ್ರೆ ಹೆಂಡತಿ ಕೈಲಿ. ದಿ ಮೂಮೆಂಟ್ ಯು ಗಿವ್ ಐಡೆಂಟಿಟಿ ಯುವರ್ ಸೆಲ್ಫ್ ಯು ಆರ್ ಟ್ರ್ಯಾಪ್ಡ್. ದಿ ಮೂಮೆಂಟ್ ಐ ಆಮ್ ಸೇಯಿಂಗ್ ಸಿಸ್ಟರ್ ಯು ಆರ್ ಗಾಟ್ ಟ್ರ್ಯಾಪ್ಡ್ ಇನ್ ದ ಬ್ರದರ್, ಐ ಆಮ್ ಜಸ್ಟ್ ನೋಬಡಿ ಇಸ್ ಸೇಫ್, ನಾನು ಯಾರಲ್ಲಪ್ಪ, ಇದು ಸೇಫ್ ಸೈಡ್. ವೈ ಆರ್ ಯು ನಾಟ್ ನಾಟ್ ಎನಿಬಡಿ, ವೈ ಯು ವಾಂಟ್ ಬಿಕಮ್ ಸಂಬಡಿ, ಪ್ಲೀಸ್ ಟೆಲ್ ಮೀ, ನೀವು ಯಾಕೆ ಯಾರಬೇಕು? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವೆನ್ ವಿ ಕಾಲ್ ಸ್ಪಿರಿಚುವಲ್ ಪೀಪಲ್ ವಿ ಕಾಲ್ ದೆಮ್ ಗ್ರೇಟ್ ಮಹಾತ್ಮಾಸ್, ಗ್ರೇಟ್ ಆಕ್ಚುಲಿ ದೇ ಆರ್ ನಾಟ್ ಮಹಾತ್ಮಾಸ್, ದೇ ಹ್ಯಾವ್ ಬಿಕಮ್ ನೋಬಡಿ. ಅವ್ರು ಯಾರು ಅಲ್ಲ ಬಿಟ್ಟಿದ್ದಾರೆ, ಐ ಹ್ಯಾವ್ ನೋಬಡಿ ಅಪ್ಪ ಬಿಟ್ಬಿಟ್ಟಿದ್ದಾರೆ ನಾನು ಅಂತ ಲೀವ್ ಮಿ, ಐ ಹ್ಯಾವ್ ನೋಬಡಿ, ನೋ ಬಟ್ ನಾಟ್ ಎನಿಬಡಿ, ದೆನ್ ದೋಸ್ ಪೀಪಲ್ ಯು ಆರ್ ಕಾಲ್ಡ್ ಮಹಾತ್ಮಾಸ್ ಬಿಕಾಸ್ ದೇ ಆರ್ ನಾಟ್ ಹರ್ಟ್. ಓಕೆ ಯು ಸಿಟ್ ಕಾಲ್ ಮಿ ಡಾಂಕಿ, ಓಕೆ ಐ ಆಮ್ ನಾಟ್ ಬಾಡಿ, ಯು ಕಾಲ್ ಮಿ ಮಂಕಿ, ಐ ಆಮ್ ನಾಟ್ ಎ ಬಾಡಿ. ಸೊ ದಟ್ಸ್ ವೈ ದೇ ಆರ್ ಕಾಲ್ಡ್ ಮಹಾತ್ಮಾಸ್. ಆ್ಯಕ್ಚುಲಿ ರಿಯಲೈಸ್ಡ್ ಪೀಪಲ್ ಆರ್ ವೆರಿ ವೆರಿ ಆರ್ಡಿನರಿ ಪೀಪಲ್, ಆ್ಯಂಡ್ ಯು ಪೀಪಲ್ ಹ್ಯಾವ್ ಬಿಕಮ್ ವೆರಿ ಎಕ್ಸ್ಟ್ರಾ ಆರ್ಡಿನರಿ. ಯು ಲಿವ್ ಯುವರ್ ಎಕ್ಸ್ಟ್ರಾ ಆರ್ಡಿನರಿ ಲೈಫ್, ಯು ಆರ್ ಸ್ಟಿಲ್ ಯಂಗ್, ಎಕ್ಸ್ಟ್ರಾ ಆರ್ಡಿನರಿ ಯಂಗ್. ದಿ ಮೊಮೆಂಟ್ ಯು ಸೇ ಯು ಐ ಆಮ್ ಸಂಬಡಿ, ಯು ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ, ಯು ಟ್ರೈ ಟು ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ. ವೈ ವಾಂಟ್ ಟು ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ, ಬಿಕಮ್ ಆರ್ಡಿನರಿ, ಬಿಕಮ್ ಸಿಂಪಲ್, ಅಂಡರ್ಸ್ಟ್ಯಾಂಡ್, ಜಸ್ಟ್ ಬಿ. ಸೊ ದಿ ಮೂಮೆಂಟ್ ಐ ವಾಂಟ್ ಟು ಬಿಕಮ್ ಸಂಬಡಿ, ದ ಪುಟ್ಸ್ ಎ ಪ್ರೆಷರ್, ಐ ಆಮ್ ಜಸ್ಟ್ ನೋಬಡಿ, ವಾಟ್ ಎವರ್ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್, ದಟ್ಸ್ ಆಲ್ ಓವರ್. ಸೊ ದೆನ್ ದೇರ್ ಇಸ್ ನೋ ಪ್ರೆಷರ್. ಓಕೆ, ಸೊ ಅವರ್ ಪ್ರೆಷರ್ ಅಂಡ್ ಸಫರಿಂಗ್ ಕಮ್ಸ್ ಬಿಕಾಸ್ ಐ ವಾಂಟ್ ಟು ಮೇಂಟೈನ್ ಅನ್ ಐಡೆಂಟಿಟಿ. ಮೇಂಟೈನಿಂಗ್ ಐಡೆಂಟಿಟಿ ಇಸ್ ನಾಟ್ ಈಸಿ ಸರ್, ಅಂಡ್ ಆಲ್ ಮ್ಯಾರಿಡ್ ಪೀಪಲ್ ನೋ. ಏನು ಈಸಿ ಅಂದರೆ ಐಡೆಂಟಿಟಿ ಮೇಂಟೈನ್ ಮಾಡೋದು? ಅರ್ಥ ಆಯ್ತಾ? ಅದಕ್ಕೆ ಪುನಃ ಪುನಃ ಜನ್ಮ ಬರೋದು ಅಂತ ಹೇಳೋದು ನಮ್ಮ ಹಿಂದಿನ ಕಾಲದಲ್ಲಿ. ಎವ್ರಿ ಟೈಮ್ ಯು ಬಿಕಾಸ್ ಯು ಆರ್ ಟೇಕಿಂಗ್ ಸಫರಿಂಗ್ ಫ್ರಮ್ ದಿಸ್ ಲೈಫ್ ಟು ಎಸ್ಟರ್ಡೇ, ಟುಡೇ ಟುಡೇ, ಟುಮಾರೋ ಟುಮಾರೋ, ಟುಡೇ ಆಫ್ಟರ್ ಟುಮಾರೋ, ಡೇ ಆಫ್ಟರ್ ಟುಮಾರೋ, ನೆಕ್ಸ್ಟ್ ಲೈಫ್, ದ್ಯಾಟ್ಸ್ ವಾಟ್ ಇಸ್ ಕಾಲ್ಡ್ ಸಂಸಾರ ಬಂಧನ, ನಥಿಂಗ್ ಎಲ್ಸ್. ದುಃಖ ಯು ಆರ್ ಟೇಕಿಂಗ್, ಓಕೆ, ನೆಕ್ಸ್ಟ್ ಲೈಫ್ ಯು ಆರ್ ಟೇಕಿಂಗ್ ಯುವರ್ ದುಃಖ, ದಟ್ಸ್ ಆಲ್. ಮುಂದಿನ ಜನ್ಮಕ್ಕೆ ದುಃಖ ಹೊತ್ಕೊಂಡು ಹೋಗ್ತಾ ಇದ್ದೀರಾ. Then what if you take the happiness? There is also... Give me an example. Somebody, give me an example. Somebody, I am very happy if I get good marks. So the moment I am very happy with good marks, I don't get good marks, I am unhappy. So continuously I want to get a good mark to be happy. No, if somebody scolds me and I keep remembering, it's suffering. What if somebody praises me and I keep remembering, it's also suffering. So I praise you now. Such a bright boy. ಓಕೆ, ಐ ಹ್ಯಾವ್ ನೆವರ್ ಸೀನ್ ಸಚ್ ಎ ಬ್ರೈಟ್ ಬಾಯ್. ಅಷ್ಟು ಒಳ್ಳೆ ಹುಡುಗನ ನಾನು ನೋಡೇ ಇಲ್ಲ. ಆಗಲಿ 7th ಸ್ಟ್ಯಾಂಡರ್ಡ್ ಈಸ್ ಆಲ್ರೆಡಿ ಅಟೆಂಡಿಂಗ್ SSLC. ಸಚ್ ಎ ಬ್ರೈಟ್ ಬಾಯ್. ನಾವು ಆಲ್ರೆಡಿ ಯುವರ್ ಐಡೆಂಟಿಟಿ ಇಸ್ ಬ್ಲೋನ್ ಅಪ್. ಟು ಮೇಂಟೈನ್ ದಟ್ ಐಡೆಂಟಿಟಿ ಇಸ್ ಸಮಥಿಂಗ್. ಯು ಹ್ಯಾವ್ ಟು ಮೇಂಟೈನ್ ದಟ್ ಐಡೆಂಟಿಟಿ ನೋ. ದ ಮೂಮೆಂಟ್ ಯು ಲೆಸ್ ಒನ್ ಮಾರ್ ಫಾಲ್ಸ್, ಯು ಆರ್ ಗಾನ್. ವಾಟ್ ಎ ಬಾಯ್, ಐ ಥಾಟ್ ಈಸ್ ಬ್ರಿಲಿಯಂಟ್ ಬಾಯ್, ಹಿ ಗಾಟ್ 99.9 ಮಾರ್ಕ್ಸ್, ಹಿ ಡಿಡ್ ಗೆಟ್ 100 ಮಾರ್ಕ್ಸ್. ಸೊ ಗಾಡ್ ಕೇಸ್ ಟು ಫಾರ್ ದಿ ಮೋರ್ ದಿ ಐಡೆಂಟಿಟಿ ಇಸ್ ನೌ 100%, 0.1% ಆಲ್ಸೋ ಕಾಸ್ ಸಫರಿಂಗ್. ದ ಫೆಲೋ ಹೂ ಆರ್ ಸಫರಿಂಗ್ ಬಿಕಾಸ್ ಆಫ್ ಸ್ಯಾಡ್ನೆಸ್, ಎನಿವೇ ಸಫರಿಂಗ್, ಬಟ್ ಯು ಆರ್ ಸಫರಿಂಗ್ ಫಾರ್ 0.1 ಮಾರ್ಕ್. Not fair, right? What is not fair? Now you try so hard, but before you get better good marks, now you make one small mistake and then you are totally dead. Ha, but the problem is, mistake is okay, accept it. But you don't accept the mistake, no. I am a bright boy,
Guruji told me, I am the brightest boy there. How can I show my face to Guruji? That is suffering. Understand? Happiness is suffering. Pain is suffering. Santosho dukkha. No kuda dukkha. Okay? We have to come out of these paths. Okay? Being not a human. These are all part of human package. Okay. But Guruji, they say fear drives people, right? Drives people crazy. So today is the class that only. The fear will come. Fear will come to you. Okay. See, you can be beyond fear or reward, but you can perform much better way. That's the whole class. Okay. So this fear and reward are lower level, very low level of motivations. You can come out of that and work from a very high level where these motivations don't count. Okay? So they're all for human part. Now we are speaking of the being part. Okay? Being has no fear. In fact, being is fearless. Okay? That fearlessness only can drive people to higher level. So whatever fear you have can take up to one level. But fearlessness takes to a greater height. Sri Krishna was completely fearless. Okay? But Arjuna had fear. So the question is, can we come out of these basic human problem sufferings? Okay? So, artha enna paliruva? Iga nanage tell me the cause of suffering. Nimka dukkha karana yaro? ನಾವು ಅಂದ್ರೆ ಯಾರು ಅವ್ರನ್ನ ಸೇರಿಸಿದ್ರ ಆತ್ಮ ನಾವು ಆಯ್ತಾ ಯಾವಾಗ ನಾವು ಆಯ್ತದು ಅಂದ್ರೆ ನಾವು ಅಂದ್ರೆ ಎರಡ್ ಮೂರು ಹೋಲ್ಸೇಲ್ ಅದು ಗ್ರೂಪ್ ಎಷ್ಟು ಆತ್ಮಗಳಿದ್ದಾವ್ರಿಪ್ಪ ಒಂದೇ ದುಃಖಕ್ಕೆ ಕಾರಣ ಯಾರು ಅಂತ ಪನಿಶ್ಮೆಂಟ್ ಅವ್ರ ದುಃಖಕ್ಕೆ ನೀವೇ ಆಗ್ರಿ ಕಾರಣ ರೇ ಅವ್ರೆ ನಿಮ್ಗೆ ಹಿಂಸೆ ಕೊಡ್ತಾರ ನಿಮ್ಮ ದುಃಖಕ್ಕೆ ನಾವು ಕಾರಣ ಇರ್ತಾವ ನಾವು ಅಂತ ಹೇಳ್ತೇವೆ ಒಳ್ಳೆ ಕಥೆ ಆಯ್ತು ಮೇಡಮ್ ನಿಮ್ಮ ದುಃಖಕ್ಕೆ ಕಾರಣ ಯಾರ್ರೀಪ್ಪ ನೋವಿಗೆ ಕಾರಣ ಬೇರೆಯವರು ನೋವಿಗೆ ಕಾರಣ ಏನಾಗ್ಬೋದು ದುಃಖಕ್ಕೆ ಕಾರಣ ನಾನು ಆಯ್ತಾ ನೋವು ಒಂದು ಕ್ಷಣಿಕ ದುಃಖ ಲೈಫ್ ಲಾಂಗ್ ನೋವಿಗೂ ದುಃಖಕ್ಕೂ ವ್ಯತ್ಯಾಸ ಗೊತ್ತಿರಬೇಕು ನಾನು ನಿಮ್ಗೆ ಹೊಡೆದ್ರೆ ನೋವಾಗುತ್ತೆ ಆ ನಾನು ನಿಮ್ಗೆ ದುಃಖಕ್ಕೆ ಕಾರಣ ಆಗೋದಿಲ್ಲ ನಿಮ್ಮ ದುಃಖ ಕಾರಣ ನೀವೇ ಇವ್ರು ಹೊಡೆದ್ರಲ್ಲ ಅಂತ ಓಕೆ ಯು ಅಂಡರ್ಸ್ಟ್ಯಾಂಡ್ ಐ ಕ್ಯಾನ್ ಹಿಟ್ ಯು ದಿ ಕಾಸ್ ಆಫ್ ಪೇನ್ ಕ್ಯಾನ್ ಬಿ ಎನಿಬಡಿ ಬಟ್ ಕಾಸ್ ಆಫ್ ಸಫರಿಂಗ್ ಈಸ್ ಯು ವ್ಯತ್ಯಾಸ ಗೊತ್ತಾಗ್ತೀಯಾ ನೋವು ದುಃಖಕ್ಕೆ ವ್ಯತ್ಯಾಸ ಗೊತ್ತಾಗ್ತೀಯಾ ಯು ಡೋ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಪೇನ್ ಆ್ಯಂಡ್ ಸಫರಿಂಗ್ ದಿ ಕಾಸ್ ಆಫ್ ಪೇನ್ ಈಸ್ ಸಂಬಡಿ ಕ್ಯಾನ್ ಬಿ ಎನಿಬಡಿ ಬಟ್ ಕಾಸ್ ಆಫ್ ಸಫರಿಂಗ್ ಈಸ್ ಓನ್ಲಿ ಯು ಓಕೆ ಸೊ ಅಂಟಿಲ್ ಸಂಬಡಿ ಅಂಡರ್ಸ್ಟ್ಯಾಂಡ್ಸ್ ದಟ್ ಐ ಆಮ್ ದಿ ಕಾಸ್ ಆಫ್ ಸಫರಿಂಗ್ ದೇ ಕೆನಾಟ್ ಕಮ್ ಟು ಆಧ್ಯಾತ್ಮ ಕ್ಲಾಸ್ ಅವ್ರ ಆಧ್ಯಾತ್ಮ ಕ್ಲಾಸಿಗೆ ಬರಲಿಕ್ಕೆ ಆಗೋದಿಲ್ಲ ಓಕೆ ಆಲ್ವೇಸ್ ದಿ ಕೀಪ್ ಆನ್ ಸ್ಪೆಂಡಿಂಗ್ ಬ್ಲೇಮಿಂಗ್ ಸಂಬಡಿ ಅವನು ಆ ಮನುಷ್ಯ ನನಗೆ ಜನ್ಮಕ್ಕೆ ದುಃಖ ಕಾರಣ ಅದ ನೀವೇ ನನ್ಗೆ ಸಫರಿಂಗ್ ಮಾಡಲಿಕ್ಕೆ ಕಾರಣದ್ದು ಆ ದಿವಸ ನನ್ನ ಮುಖ ನೋಡಿ ನಕ್ಕ ದಿನ ಚೆನ್ನಾಗಿದೆ ಆ ದಿವಸ ನನ್ನ ನೋಡಿ ಆ ಕತ್ರ ಮುಖ ತಿಸ್ಕೊಂಡೋಗ್ಬಿಟ್ರೆ ಹಾಂ ಸೊ ಲೈಫ್ ಲಾಂಗ್ ಸಫರಿಂಗಿಗೆ ನಾನು ಕಾರಣ ಯಾರು ಸಫರಿಂಗಿಗೆ ನಾನು ಕಾರಣ ದುಃಖಕ್ಕೆ ಯಾರಾದ್ರು ಕಾರಣ ಇರ್ಬೋದು ಸಫರಿಂಗ್ ನಾನು ಕಾರಣ ಅಂತ ಗೊತ್ತಾಗುತ್ತೋ ನಾನು ರಿಪೇರಿ ಹೇಗಾಗಬೇಕಂತ ಬರ್ಬೋದಾರ ಅವ್ರು ಆಧ್ಯಾತ್ಮಿಕ ಕ್ಲಾಸಿಗೆ ಬರ್ತಾರೆ ಆಧ್ಯಾತ್ಮಿಕ ಕ್ಲಾಸಿಗೆ ಬಂದು ಅವ್ರನ್ನ ರಿಪೇರಿ ಮಾಡ್ರಪ್ಪ ಅವ್ರು ನನ್ನ ಸಫರಿಂಗ್ ಕಾರಣ ಅಂತ ಆಗೋದಿಲ್ಲ ದಟ್ ಪರ್ಸನ್ ಇಸ್ ಕಾಸಿಂಗ್ ಸಫರಿಂಗ್ Okay, is pain and suffering understood? Who is responsible for my suffering? My children? My husband? That's normal cause. 99% answer. All put together. My customer, my government, my boss, my God. Okay, then there are people who are not able to blame anybody. Ultimately, all blames are over. Then start blaming God also.
They have found all reasons, sir. Husband, wife, children, boss, everything is over. The stock is over. Then they start blaming God. Oh, Devare, Bhagavanta, nani yaha pa idak. Okay. Iga nivella elidrappa, how many people are in this category? So, ultimately you have to realize the cause of suffering is I and solution is I. Nane problem samasya, nane parihara. Then you will come to Adhyatma class. Others you are going around and around solving the problems everywhere in the world. So, the moment you say, I am the cause of suffering, Puppets. Alva? Adhik ena heltare? Victim. Nanna dukkha ke bere avar kaaranam theladu naane enayitu? Victim. Remote control. I am remote controlled. That poor fellow, he doesn't even have the remote. But you think that he has a remote and you start crying. Avanu the remote illa papa. He doesn't even remember you. Okay, he doesn't know you also. Okay? ಅಲ್ಲಿ ಯಾವುದೋ ಸ್ಟೇಷನ್ ಹೋಗ್ತಾ ಇದ್ವಿ, ಅವನು ಯಾವ ಒಂದು ಅಲ್ಲಿಗೆ ಕತ್ತೆ ಅಂತ ಹೇಳಿದ ಬೈದ ಹೋಗ್ಬಿಟ್ಟ, ಮುಗೀತು. ಹಿ ಡಸಂಟ್ ಇವನ್ ರಿಮೆಂಬರ್ ಮೀ, ಐ ಡಸಂಟ್ ನೋ ಮೀ, ಬಟ್ ದಟ್ ಕೀಪ್ಸ್ ಆನ್ ಹರ್ಟಿಂಗ್. ಐ ಗಿವ್ ದ ರಿಮೋಟ್ ಕಂಟ್ರೋಲ್ ಮೆಂಟಲಿ ಟು ದಟ್ ಫೆಲೋ ಆ್ಯಂಡ್ ಐ ಕೀಪ್ ಕ್ರೈ. ಬಟ್ ಪೀಪಲ್ ಡೂ ಇಟ್ ನಾ, ಹ್ಯಾವ್ ಯು ಸೀನ್ ಸಚ್ ಪೀಪಲ್? ನೋ. ಓಕೆ. So here, the moment you say, I am victim of circumstance, ನನ್ನ ದುಃಖಕ್ಕೆ ಬೇರೆಯವ್ರ ಕಾರಣ ಅಂತ ಹೇಳಿದ್ಮೇಲೆ ಮುಗೀತು. ನೀವೇನಾಗ್ಬಿಟ್ರಿ? ಗೊಂಬೆ. ಓನ್ಲಿ ಥಿಂಗ್ ಯು ಕ್ಯಾನ್ ಕ್ರೈ ಅಸೋ, ನೋ, ಐ ಆಮ್ ದಿ ಕಾಸ್ ಆಫ್ ಮೈ ಸಫರಿಂಗ್, ಐ ಆಮ್ ದಿ ಕಾಸ್ ಆಫ್ ಮೈ ಸಲ್ಯೂಷನ್. ಇವನ್ ಗಾಡ್ ಇಸ್ ನಾಟ್ ಕಾಸ್ ಆಫ್ ಮೈ ಸಫರಿಂಗ್. ವೈ ನಮಗೆ ಗಾಡ್ ಹ್ಯಾಸ್ ಎನಿಮಿಟ್ ಟೂಸ್ ಮೀ ಆರ್ ವಾಟ್? ನನಗೆ ನನ್ನ ಮೇಲೆ ಶತ್ರುತ್ವ, ನನಗೆ ಅಲ್ಲ ಪಾಪ ಎಲ್ಲ ಹುಡ್ಕೊಂಡು ನನ್ನನ್ನು ಇಟ್ಕೊಂಡಿದ್ದೀನಿ ಸಂಕಟ. People say that. Why me? Yeah, God has special enmity towards you. Causing suffering. This is another problem. People think, start blaming God also. God is impartial. Okay, now you want a special reward also, no? Miracle for me. Alright? So, as if God is a very partial and politician. God, Bhagavan, the impartial. I am cause of my suffering, I am solution for my suffering. Then you can come out. Clear? Indri? Artha Indrapa? So there are three types of suffering. Okay? The suffering is not caused by anybody, but suffering is caused by you to yourself. Nimminda nimiye maadkondiddu dukkha. ಅದಕ್ಕೆ ದೇಹ ಬಂಧನ, ದುಃಖ ಬಂಧನ, ಜ್ಞಾನ ಬಂಧನ ಅಂತ ಮೂರು. ದೇಶಕಾಲ ಬಂಧನ, ಓಕೆ, ದೇಶಕಾಲ ಬಂಧನ, ದುಃಖ ಬಂಧನ ಮತ್ತು ಜ್ಞಾನ ಬಂಧನ ಅಂತ. ಇದಕ್ಕೆ ಮೂರು ಬಂಧನ ಅಂತ ಹೇಳೋದು, ಮೂರು ಬಂಧ. ಓಕೆ, ಈ ಬಂಧವೇ ಮನುಷ್ಯನಿಗೆ ಪುನಃ ಪುನಃ ಜನ್ಮ ಹುಟ್ಟಲಿಕ್ಕೆ ಬಂದು ಕಾಣೋದು. There are three types of bondage what we have. Okay, they are not real at all. Okay, they are imaginary, completely imaginary bondages. The first bondage is called I am the body, the second bondage is called I am the mind, the third bondage is called I am the intellect. Nanu deha, nanu manasu, nanu buddhi, ide bandhana, ide samsarake bandhana, and this is called samsara. Okay, God is not responsible for this. Scientist maybe, yes. Okay, the patient doesn't want to get born. You may be a caesar in birth and get it out. That poor fellow is afraid of coming to the world. So, get it out. So, more bandhana. Desha bandha, desha, deha, manasu, buddhi. Okay, so he deha bandhana kondi example. I'll tell you a standard, my typical example. Okay, body bondage. I was living in Malleshwaram.
just moved into a new house. Okay, the house, the key of my earlier tenant had given the key, her key to the, my landlady. Nana Malaysia made there, a bigger cano, Malay Edmani put it. I went in the evening, Ajji, bigger key put in there. She is about 75. Ajji, grandma, give me the key. That's all. She shouted at me like anything. How dare you call me grandma? No, Ajji, the kind of thing, yes, there. In this whole street, no street, nobody calls me grandma. Okay, everybody calls me auntie. Okay, this is the first time. Next time you say, I'll throw you out of the house. Mane ne bhargal bittena hai. Na Ajji ant karla hai. Okay, so the moment Ajji ant karla bittena hai, dukkha lagta hai kya? Body. The body has become old. Right? You are not able to tolerate the body has become old. Because you think you are the body. Deha nanu anta tekkobidira. Adhe bandhana. Right? Artha aitha? Smart account ira nivu. Kushi. ಸ್ವಲ್ಪ ಕಾಲ ಆಯ್ತು ಇಲ್ಲೊಂದು ಏನೋ ಸ್ವಲ್ಪ ಇದು ಪ್ಯಾಚ್ ಆಯ್ತು ಅದಕ್ಕೊಂದು ಪ್ಯಾಚ್ ಹಾಕೊಂಡ್ರು ಇಲ್ಲ ಎಷ್ಟು ಪ್ಯಾಚ್ ಹಾಕೊಂಡಿದ್ದಾರೆ ಅವನು ಪ್ಯಾಚಸ್ ಕಾಣ್ಬಿಟ್ಟದೆ ಬಾಡಿ ಸಿ ಸೊ ದಟ್ಸ್ ಕಾಲ್ಡ್ ದೇಹ ಬಂಧನ ಓಕೆ ದ ಬಾಡಿ ಗೋಸ್ ಥ್ರೂ ಸೈಕಲ್ ಆ್ಯಂಡ್ ನಥಿಂಗ್ ಯು ಕ್ಯಾನ್ ಡೂ ಅಬೌಟ್ ಇಟ್ ನೀವು ಏನು ಮಾಡೋಕ್ಕಾಗಲ್ಲ ಹುಟ್ಟಾಗ ಸಣ್ಣದಿರ್ತದೆ ಬೆಳೀತದೆ ಕಡೆಗೆ ಡುಮ್ ಆಗುತ್ತೆ ಕಡೆ ಸಣ್ಣದಾಗುತ್ತೆ ಇಟ್ ಗ್ರೋಸ್ ಇಟ್ ಬಿಕಮ್ಸ್ ಥಿನ್ ಆ್ಯಂಡ್ ಒನ್ ಡೇ ಇಟ್ ಬಿಕಮ್ಸ್ ಓಲ್ಡ್ ಆ್ಯಂಡ್ ಡೈಸ್ Now if you are actually thinking that you are a body, you are this perpetually in trouble. Right? I am the body is called Desha and Kalabandha. Body is limited. Na unlimited agalika agalla. 75 kg, 150 kg aitha adu unlimited agalla. Now Deshadalli grow agi eshtu grow agi sadhya. Adu grow agi sannaga agi eshtu sadhya. The body has a limitation. This limitation of body is called Deshabandha. And Kalabandha. Body has a time limit. It's a manufacturing date and expiry date. Right? Deshake on Deyakonda, Hutta the Grade, Savinda. Nan Dehantir Konda Mugit. Okay? The moment Nan Dehantir Konda, side effects were there. The moment you say, I am the body, side effects are there. Understood? What is the side effect? Who is that person? Who is that? Huh? What is related to? My son. Huh? You are my son. See? The moment I am become body, he becomes my son. When did he become your son? Pranam, when did you become your son? Her son? 15th February 1986. So 15th February he became son, huh? Before that, what was he? Somebody else. Huh? Before that he was here. What was he? I don't know. Huh? He was in your stomach. And before that, where are you? He didn't exist? Yeah. He was in somebody else's son past life. Somehow he decided to come here. There's a good opportunity to do PhD here. He was somebody's son or somebody's father, some other life. Okay. And incidentally, you and Padmarajan gave him a body. You are responsible only for body. He cannot be your son. He is the son of God, consciousness. The moment I say, Nan maga, nan deha, antheve mugito. Nan maga, nan magalo, nan ganda. That's what I thought. Financial purposes, he is son. See, that is the interest. I am not speaking of interest. I am speaking of interest. It's burden. Okay, burden also. So it's a responsibility. And who you took the responsibility here to take care of him? Okay, but he is consciousness. Consciousness is God's son. You have a responsibility. Okay, the moment he says, "Say my son," then the trouble starts for him. And for you also. Response you can do peacefully. Artha aitha? Understood? Meera artha aitha ba? Meera? Artha aitha ilruko?
ಅರ್ಥ ಆಯ್ತಾ? ನಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಆಯ್ತಾ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಂದೇ, ನಾನೇ ನಿಮ್ಮ ಆಫೀಸಲ್ಲಿ ರೆಸ್ಪಾನ್ಸಿಬಿಲಿಟಿ ಆಫೀಸ್ ನಂತ ಹೇಳಕ್ಕಾಗತ್ತೀನಿ ನೀವು? ಒಳ್ಳೆ ಕತೆ ಆಯ್ತಲ್ಲ, ಆಫೀಸಲ್ಲಿ ನಿಮ್ಮ ಮ್ಯಾನೇಜರ್ ಕೆಲಸ ಕೊಡ್ತಾರೆ, ನಂದೇ ಆಫೀಸ್ ಹೇಳಕ್ಕಾಗತ್ತೆ ನೀವು? ಒಳ್ಳೆ ಕತೆ ಆಯ್ತು. ಸೊ ಏನಾಗ್ಬಿಟ್ಟಿದೆ, ಬಾಡಿ ಕೊಟ್ಟಿದ್ದಾರೆ, ಬಾಡಿ ಹ್ಯಾಸ್ ಬಿನ್ ಗಿವನ್ ಟು ಯು ಓಕೆ ಫಾರ್ ಅ ಸರ್ಟನ್ ಫಂಕ್ಷನ್, ಬಟ್ ಯು ಕ್ಯಾನಾಟ್ ಕ್ಲೇಮ್ ಎ ಬಾಡಿ ಜಸ್ಟ್ ಬಿಕಾಸ್ ಇನ್ ಆಫೀಸ್ ಯು ಕ್ಯಾನಾಟ್ ಸೇ ಆಫೀಸ್ ಇಸ್ ಮೈನ್. ಸೊ ದಿಸ್ ಕಾಲ್ ದೇಶ ಬಂಧ, ಮೀನ್ಸ್ ಐ ಫೀಲ್ ಲಿಮಿಟೆಡ್. ಕಾಲ ಬಂಧ ಮೀನ್ಸ್ ಟೈಮ್ ಲಿಮಿಟೆಡ್, ಟೈಮ್ ಔಟ್ ಓಕೆ. ದೆನ್ ಸೆಕೆಂಡ್ ಥಿಂಗ್ ಇಸ್ ಕಾಲ್ಡ್ ಐ ಆಮ್ ಮೈಂಡ್. ದಿ ಮೂಮೆಂಟ್ ಎಸ್ ಸಿ ಎವ್ರಿಥಿಂಗ್ ಇಸ್ ಗಾಡ್ ಓನ್ಲಿ. ದಿ ಮೂಮೆಂಟ್ ಯು ಕನ್ವರ್ಟ್ ದಟ್ ಯುವರ್ ಸೆಲ್ಫ್ ಇನ್ ಟು ಬಾಡಿ, ಯು ಕನ್ವರ್ಟ್ ಎವ್ರಿಬಡಿ ಇನ್ ಟು ಬಾಡಿ, ದೆನ್ ಯು ಆರ್ ಕನ್ವರ್ಟಿಂಗ್ ಗಾಡ್ ಟು ಬಾಡಿ. ದೆನ್ ವಾಟ್ ಆರ್ ಯು ಪ್ರೇಯಿಂಗ್? ಗಾಡ್ 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 ಗಾಡ್, ವಾಟ್ ಗಾಡ್ ಯು ಆರ್ ಪ್ರೇಯಿಂಗ್? ಓಕೆ, ದಿ ಗಾಡ್ ಹ್ಯಾಸ್ ಗಿವನ್ ಯು ಎ ರೆಸ್ಪಾನ್ಸ್ ಫಾರ್ ಎ ಚೈಲ್ಡ್, ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ದಿ ಕಾನ್ಷಿಯಸ್ನೆಸ್ ಯು ಡಿಂಟ್ ಗಿವ್, ಚೈತನ್ಯಂ, ಚೈತನ್ಯಂ ಕೇಮ್ ಫ್ರಮ್ ಗಾಡ್. ವಿದೌಟ್ ಚೈತನ್ಯಂ ದಟ್ ಬಾಡಿ ಇಸ್ ಡೆಡ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಓನ್ಲಿ ಬಾಡಿ, ಬಟ್ ಚೈತನ್ಯಂ ದ ಡ್ರೈವರ್ ಕೇಮ್ ಫ್ರಮ್ ಬ್ರಹ್ಮ ಕಾನ್ಷಿಯಸ್ನೆಸ್. ಸೊ ದಟ್ಸ್ ವೈ ಎವ್ರಿಬಡಿ ಇಸ್ ಗಾಡ್ಸ್ ಚಿಲ್ಡ್ರನ್. ಆರ್ ಯು ಕ್ಲಿಯರ್? ಸೊ ದೆನ್ ವಾಟ್ ವಿಲ್ ಹ್ಯಾಪನ್? ವಿ ಹ್ಯಾವ್ ಎ ಲವ್ ಆರ್ ವಿ ಡೋಂಟ್ ಹ್ಯಾವ್ ಎ ಅಟ್ಯಾಚ್ಮೆಂಟ್. ಲವ್ ಆ್ಯಂಡ್ ಅಟ್ಯಾಚ್ಮೆಂಟ್ ಆರ್ ವೆರಿ ಡಿಫ್ರೆಂಟ್. ಅರ್ಥ ಆಗ್ತೀಯಾ? ಸೊ ನೀವು ದೇಹ ಕೊಟ್ಟರಿ, ಯು ಗಿವ್ ದ ಬಾಡಿ, ಎಲ್ಲ ಫುಲ್ ಬಾಡಿ ನೀವೇ ಕೊಟ್ಟದಾ? ಹಾಂ, ಯು ಗಿವ್ ದ ಫುಲ್ ಬಾಡಿ ಟು ದ ಚೈಲ್ಡ್. ಹೌ ಮಚ್ ಯು ಗಿವ್ ಬಾಡಿ? ಪ್ರಣವ್ಸ್ ಬಾಡಿ, ಹೌ ಮಚ್ ಯು ಗಿವ್? ಯು ಗೇವ್ ಟೂ ಸೆಲ್ಸ್, ಒನ್ ಸೆಲ್ ಯು ಗೇವ್, ಒನ್ ಸೆಲ್ ಪದ್ಮಜನ್ ಗೇವ್, ಟೂ ಸೆಲ್ಸ್. ನಾವು 2 billion ಸೆಲ್ಸ್ ಆರ್ ದೆನ್ ಇಸ್ ಬಾಡಿ. ದ ಟೂ ಸೆಲ್ಸ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್, ಜಸ್ಟ್ ದಟ್ ಬಾಡಿ ಈಸ್ 2 cells. ದ ಕಾನ್ಷಿಯಸ್ನೆಸ್ ಕೇಮ್ ಇನ್ ಟು ದಟ್ ವಿಚ್ ಇಸ್ ನಾಟ್ ಯುವರ್ಸ್. ದ ಕಾನ್ಷಿಯಸ್ನೆಸ್ ಕನ್ವರ್ಟೆಡ್ 2 cells ಇನ್ ಟು 2 billion cells. ದನ್ ಹೂ ಸನ್ ಇಸ್ ದಟ್? ಹಾಂ, ದ ಒನ್ ಹೂ ಗೇವ್ 2 cells ಆರ್ 2 billion cells? ಅರ್ಥ ಆಯ್ತೇನಪ್ಪ? ಹಾಂ, ನೀವು ಅರ್ಥ ಆಯ್ತಾ? ಅರ್ಥ ಆಯ್ತಾ ಮೇಡಮ್? ನೀವು ಮಗಳಿಗೆ 2 cell ಕೊಟ್ರಿ, ಒಂದು ನೀವು ಒಂದು ಕೊಡ್ರಿ, ಒಂದು ಕೊಡ್ರಿ, ಈಗೆಷ್ಟು 2 billion cells ಇದೆ ಅಲ್ಲಿ. ಮೂಗು ಬಂತು, ಕಣ್ಣು ಬಂತು, ಕಿವಿ ಬಂತು, ಎಲ್ಲ ಬಂತು, ಅದು ಯಾರು ಮಾಡಿದ್ದು? ನೀವೇನಾ? ಹಾಂ, ಅದು ಚೈತನ್ಯ, ಅದು ಭಗವಂತ. ಸೊ ಹಾಗಾಗ್ಬಿಟ್ಟು ಎವ್ರಿಬಡಿ ಈಸ್ ಗಾಡ್ಸ್ ಚಿಲ್ಡ್ರನ್. ಯು ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ ಗಾಡ್ಸ್ ಚಿಲ್ಡ್ರನ್ ಬಿಟ್ಟು ಗಾಡ್. You know, you opened the account. You start madidre, ninge responsibility, you have been given responsibility. You showed the intention to God, God I want to have a child. So that God said, take it. Enjoy. Enjoy your life. Okay? So you can't say, claim that God is God's child, God is only responsible. You are responsible. Huh? What? ಸೊ ಸೆಕೆಂಡ್ ಬಂದ ಇಸ್ ಕಾಲ್ಡ್ ದುಃಖ ಮನೋ. ಐ ಆಮ್ ದ ಮೈಂಡ್, ನಾನು ಮನಸ್ಸು. ಓಕೆ, ಸೊ ಐ ಆಮ್ ದ ಮೈಂಡ್ ಅಂತ ಎಷ್ಟು ನನಗೆ ಗೊತ್ತಿಲ್ಲ. ಹೌ ಮೆನಿ ಪೀಪಲ್ ಐ ಆಮ್ ದ ಮೈಂಡ್? ಹೌ ಮೆನಿ ಪೀಪಲ್ ಆರ್ ಹ್ಯಾಪಿ ಹಿಯರ್? ಕ್ಯಾನ್ ಯು ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್? ಪೀಪಲ್ ಆರ್ ನಾಟ್ ಹ್ಯಾಪಿ. ವಾವ್, ಓನ್ಲಿ 2 people ಹ್ಯಾಪಿ ಇನ್ ದಿಸ್ ಹೋಲ್ ಕ್ಲಾಸ್. ಹಾಂ, ಎರಡೇ ಜನ. What about other people? Are unhappy? How many people raise your hands? Dukkha. So, happiness has a counterpart called unhappiness, sir. At least answer what is nalla vidha. Happiness has a counterpart called unhappiness. So, happiness, unhappiness, you go beyond that, then there is only peace. Okay, that's called ananda. So, there is no question of happiness, there is no question of unhappiness also. Happiness and unhappiness belong to the mind. Manasi sambandha padudu. I told you, no? Last time, pleasure, happiness, and then joy. So, happiness, the moment you say, I am happy, you are immediately go on a roller coaster. ನನಗೆ ಸಂತೋಷ ಆಯಿತು ಅಂದ್ಕೊಂಡು ದುಃಖ ಬಂದ್ಬಿಡ್ತು ಅದರಲ್ಲಿ. ವಾಟ್ ಎವರ್ ಕಾಸಸ್ ಯು ಹ್ಯಾಪಿನೆಸ್ ವಿಲ್ ಕಾಸ್ ಯು ಸಫರಿಂಗ್.
When it ends, you will feel sad. Before it ends, you will feel sad. When it will, it may end. Oh, when it will end? Sometimes. No. Thinking that it will end, you will feel something. It's like this, tomorrow there is school. Sunday will end. Sunday is going to end. This Sunday, I am happy. Oh, it's going to, Monday is going to come. So, whatever causes you happiness will cause unhappiness also. This is called I am the mind, and this is a roller coaster. It go up and down, roller coaster. You can see these emotions, right? Looking at this only, the guys have created smileys. Love, heartbreak, joy, sadness. This is called Dukkha Bandha. Desha Bandha, Kala Bandha, Dukkha Bandha. Artha idha ellarigu? No? Then I am intelligent person. How many people are intelligent persons are there? I can think. The most psychiatric patients are intellect people, so-called intellectual people. Buddhi. I think. Think all the possibilities which is not possible. Okay. So thinking is the biggest cause of misery. Okay? Thinking, you'll think of a possibility and what will happen if not that. And I'll tell you one small joke. Thinking problem. Mulla Nasruddin was married. Mulla Nasruddin Madhya Gutito. Okay? And his wife is not happy with this poor fellow. This guy is poor. He is a small one-bedroom house. Sanna one-bedroom, 600 square feet. Alle mancha, alle this. ಇವ್ರು ಹೆಂಡತಿಗೆ ಹೇಳಬೇಕು ಅವನಿಗೆ ಇದು ಮನೆ ಸಣ್ಣದು ಅಂತ ಶಿ ಹ್ಯಾಸ್ ಟು ಟೆಲ್ ಹಿಮ್ ದಟ್ ಹೌಸ್ ಇಸ್ ಸ್ಮಾಲ್ ಆ್ಯಂಡ್ ಶಿ ಕಾಂಟ್ ಟೆಲ್ ಡೈರೆಕ್ಟ್ಲಿ ಆಲ್ಸೋ ಶಿ ಸೇಸ್ ಮುಲ್ಲಾಜಿ ಕ್ಯಾಜಿ ಏನ್ರಿ ನಾವು ಇಫ್ ವಿ ಗೆಟ್ ಎ ಸನ್ ನಮ್ಮ ಮಗ ಹುಟ್ಟಿದ್ರೆ ವೇರ್ ವಿಲ್ ಹಿ ಸ್ಲೀಪ್ ದ ಮುಲ್ಲಾಜಿ ಇಸ್ ವೆರಿ ಸ್ಮಾರ್ಟ್ ಇಲ್ ಜಸ್ಟ್ ಮೂವ್ ಲಿಟ್ಲ್ ಬಿಟ್ ಆ್ಯಂಡ್ ಸೇ ಹಿ ಸ್ಲೀಪ್ಸ್ ಇಯರ್ ಇನ್ ಬಿಟ್ವೀನ್ ಬೀಚ್ ಮೇ ಸೋಜಾತ This wife doesn't leave. She has to prove that the house is small. So what will happen if second son is born? Little bit he moves. Okay. If third son is born, here says Mullaji and falls on the bed. Next day morning he has a fracture. Somebody says, Mullaji, what happened to you? Mullaji, niye naito. It's my third son, sir. Oh, yesterday only got married. My third son caused the problem. So we are trying to solve many problems in the world which don't exist actually. Okay? This is thinking, overthinking. Do you solve like that, Prita? Mm-hmm. You don't have problems like that? Nimge didn't have the problem? Huh? Sulsul everybody. Nimge? Ide. Ildiro problem? Andukondu sikkakoda. Thinking, overthinking. Okay? Overthinking is the main cause of problem. Idike jnana bandha antaru jnana ane problem. Because the moment you think of something, you get in trouble. Desha kala bandha, dukkha bandha, jnana bandha. These are three bandhas. Nivu samsara andre enu tilkondidira? Samsara andre ishte. Clear? Pain and suffering habitual difference. Pain is natural actually. Pain aage agutte life alli. Okay. Sometimes I feel is that being is that they are running away from life. No. You are handling life in a better way. See, the moment you start thinking that somebody else is responsible for my problem, you get into depression. You are losing control on yourself. So I am responsible. Okay, that's a fellow is troubling me every day. Either I get rid of him or I'll get rid of myself and come out. I can't live with the suffering every day.
Because I have seen, for example, there are so many groups, okay, and so many people write some comments. Like when we read it, we feel it's all irrelevant, okay, maybe due to the ajnana. So whether to ignore it or try to give some... Oh, you are social media. That's the biggest maya. Social media maya, yeah. Okay. I decided I'll log out of Facebook. Okay, so what happens? Somebody will talk something. Somebody will ask them. First of all, it's none of our business. Okay, social media is big suffering. Okay, yes, whether to reply it or not. Don't reply. Here, you have to ask. Okay, you have to convert. You have to ask. Do you have any role in that? Role in that? In action. If I don't have a role in action, it's not my business. For example, Donald Trump is messing up with the whole world. Let us say. Okay. Now, you are not in the White House. You are not a voter. Somebody is commenting and praising Donald Trump and somebody is shouting at Donald Trump. Now we get agitated and we start interacting. It is not my responsibility to correct the voters of America, not to correct Donald Trump. Actually, it's none of my business. Get out of that. So you have to ask, is this my business? Not commenting on somebody. Do I have a role in this? But then I try to come out. Then the person admins started calling, why are you going out? So say this no. is another problem. No, so say. The thing is that again, no, say. Enemy. No, no, you say, I'm so busy helping my wife. Can you even question that? Either you do that or just don't see the post. What I have done, I mean, I'll give you an example, okay? My classmate group is there. In my classmate group, it's always political fight. One party versus another party, and they blame each other and all. Initially, I also started thinking that, okay, I should counter that. Okay, then I decided, it's none of my business. Okay, I'm wasting my time. And this guy doesn't change you, that guy doesn't change you. Yeah, that is very clear. At the age of 50, 60, nobody can change you. It's only talking point. So then I decided, I shifted my WhatsApp mobile, all important, unimportant groups, where I should be there, but I should not be talking, looking at it. I'll introduce another device. Okay. This is the device, actually. Okay? This is the device I shifted. Only one group I have kept, that Sadhguru group I have kept. Rest of the groups all shifted here. Okay? Including family groups. So, once in a while, I'll just run through it. And by the time all the discussions are over, please don't get into social media. Because that is some very... Okay, it unnecessarily spoils your health. And Facebook, what I did, I logged out of my Facebook account and I created an anonymous Facebook account, anonymous something. And I have only three friends, Ramana Maharshi, Nisargadatta Maharaj, and Robert Adams. That's all. I don't want any friends also. My own friends also, I don't want to contact. Every day morning, that person is smiling. My profile changed like this. Why should I see your profile here? Just get out of social media. Nothing to do with that. And if you have to be there somewhere, just see once in a year. I was busy, I'll just say. Okay. And social media is very, very dangerous. Kids, it's none of our business. It's business of somebody. Who is that? Mark? Zuckerberg. The more people see it, he is business. But more we see it, we lose our time. So we won't give him business. Huh? So we won't give him business. Pain is natural. Suffering is optional. Arthakriya? Pain is caused by... Pain can be caused by anybody. Suffering is... My... Self. Arthakriya? Nobody can cause you suffering. If there is your suffering, you only responsible. Namma bandil kharchu kodal now. Suffering adre innu adey antu helthirano. Pain is can be caused by anybody. And you can get away from the pain. Saakid mugisbidi pain. Pain ishtu sadu kodakagutte. Bitude suffering nu niye maadkonadu. You are responsible for your suffering. Okay.
ಅರ್ಥ ಆಯ್ತಾ? ಸೊ ದಿ ಮೊಮೆಂಟ್ ದಿ ರಿಪೀಟ್ ಸೈಕಲ್ ಪುನರಪಿ ಜನನಂ ಪುನರಪಿ ಮರಣಂ ದಟ್ ಇನ್ ಉಪನಿ ದಿ ವೇದಾಂತ ದಿಸ್ ಏನೋ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ಸಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. So now, we are praying to God actually. Murari means myself, Atma. Murari doesn't sit somewhere and repair you. Ayyo, Bhagavatam kaapadu dhira, Bhagavan telukkola, Bhagavan nimmola kurukumadi already. Avan jaga bedavamu. He doesn't leave anybody. Okay? So, I am responsible for my suffering. And I can be free from my suffering if I going back to Atma. This is the understanding. This is the only mukti. Idakke mukti antaru. ಮುಕ್ತಿ ಅಂದ್ರೇನು? ನನ್ನ ದುಃಖಕ್ಕೆ ನಾನೇ ಕಾರಣ. ನನ್ನ ಮಗ ಅಲ್ಲ, ನನ್ನ ಸೊಸೆ ಅಲ್ಲ, ನನ್ನ ಅತ್ತೆ ಅಲ್ಲ, ನನ್ನ ಗಂಡ ಅಲ್ಲ, ನನ್ನ ಆಫೀಸರ್ ಅಲ್ಲ. ಆಯ್ತಾ? ಜೀವನದಲ್ಲಿ ದುಃಖಕ್ಕೆ ಕಾರಣ ದೇವರು ಅಲ್ಲ, ಭಗವಂತನೂ ಅಲ್ಲ. ನನ್ನ ದುಃಖಕ್ಕೆ ನಾನು ಕಾರಣ. ಅದು ನಾನು ಕಾರಣ ಅಂದರೆ ಅದು ಪರ್ಮನೆಂಟ್ ಅಲ್ಲ. ನನ್ನ ದುಃಖಕ್ಕೆ ನನ್ನ ಅಜ್ಞಾನ ಕಾರಣ. ಓಕೆ, ಮೈ ಸಫರಿಂಗ್ ಈಸ್ ಬಿಕಾಸ್ ಆಫ್ ಮೈ ಇಗ್ನೋರೆನ್ಸ್. ದೆನ್ ಐ ಕ್ಯಾನ್ ಡೂ ಸಮಥಿಂಗ್ ಅಬೌಟ್ ಇಟ್. ಇಫ್ ಮೈ ಲೈಫ್ ಮೈ ನೇಚರ್ ಈಸ್ ಸಫರಿಂಗ್ ಅದು ಏನು ಮಾಡೋಕ್ಕಾಗುತ್ತೆ? ಹೋಗ್ರಿ, ಸಾಯಿಲಿ ಅಂತ ಹೇಳ್ಬೋದು ಅಷ್ಟೇ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ. ಇಲ್ಲಿ ಏನಾಗುತ್ತೆ? ಮೈ ಇಗ್ನೋರೆನ್ಸ್ ಇಸ್ ಮೈ ಇಗ್ನೋರೆನ್ಸ್ ನನ್ನ ದುಃಖ, ನನ್ನ ಅಜ್ಞಾನ ಇಸ್ ಕಾಸ್ ಆಫ್ ಸಫರಿಂಗ್. ದೆನ್ ದೇರ್ ಇಸ್ ಅ ರೆಮಿಡಿ. ಅಲ್ಲ ರೀ, ನಾನು ಹುಟ್ಟಿದ್ದೇ ದುಃಖ ಪಡಲಿಕ್ಕೆ. ಹಾ ಅಲ್ವಾ, ನನ್ನ ಜನ್ಮ ಅಂದ್ರೆ ಏನ್ರಪ್ಪ, ದುಃಖ ಪಡ್ಲಿಕ್ಕೆ ಹುಟ್ಟಿದ್ದು ನಾನು. ಐ ಆಮ್ ಬಾರ್ನ್ ಟು ಸಫರ್. ನೋಬಡಿ ಕ್ಯಾನ್ ಸೇವ್ ಯು. ಓಕೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ಮೈ ಸಫರಿಂಗ್ ಇಸ್ ಬಿಕಾಸ್ ಆಫ್ ಮೈ ಇಗ್ನೋರೆನ್ಸ್, ನನ್ನ ಅಜ್ಞಾನ ಮಾಡಿದ್ರೆ, ದೆನ್ ದಿಸ್ ಇಸ್ ವೇ ಔಟ್. ಅಟ್ ಲೀಸ್ಟ್ ರಿಪೇರ್ ಮಾಡೋಕ್ಕಾಗುತ್ತೆ. ನನ್ನ ಜನ್ಮವೇ ದುಃಖ, ಕಣ ಕಣಗಳಲ್ಲಿ ದುಃಖ ತುಂಬ್ಕೊಂಡ್ಬಂದ್ಬಿಟ್ಟಿದೆ ನಾನು, ಏನು ಮಾಡೋಕ್ಕಾಗುತ್ತೆ? ಅಂತ ಹೇಳೋದು ಕೇಳಿದ್ರೆ ನೀವು ಯಾರಾದರೂ ಅಂತವ್ರು ಬಂದ್ರೆ ದೂರ ಇದ್ಬಿಡಿ. ಬಿ ಅವೇ ಫ್ರಮ್ ದಟ್ ಪೀಪಲ್ ಹೂ ಸೇ ಐ ಆಮ್ ಸಫರಿಂಗ್. ಓಕೆ, ದೇ ವಿಲ್ ಕಾಸ್ ಯು ಸಫರಿಂಗ್ ಆಲ್ಸೋ. ಓಕೆ, ದಿಸ್ ಪೊಲಿಟಿಕಲ್ ಡಿಸಿಷನ್ಸ್ ಇನ್ ವಾಟ್ಸ್ಆ್ಯಪ್ ಗ್ರೂಪ್ ಇಸ್ ಲೈಕ್ ದಟ್ ಅಂಡಿ. ಓಕೆ, ದೇ ಆರ್ ಸಫರಿಂಗ್ ಆ್ಯಂಡ್ ದೇ ವಾಂಟ್ ಎವ್ರಿಬಡಿ ಎಲ್ಸ್ ಆಲ್ಸೋ ಟು ಸಫರ್. ಓಕೆ, ಸೊ ದ ಪ್ರೈಮ್ ಮಿನಿಸ್ಟರ್ ಗಿವ್ಸ್ 100 crores, ಸಮಡಿ ಸೇಸ್ ಯು ವೈ ನಾಟ್ 5,000 crores ಆ್ಯಂಡ್ ಬ್ಲೇಮ್. ನೋ ಗ್ರೇಟ್ಫುಲ್ನೆಸ್, ನಥಿಂಗ್. ದೇ ವಿಲ್ ಕೀಪ್ ಆನ್ ಫೈಂಡಿಂಗ್ ಫಾಲ್ಟ್ಸ್ ಆ್ಯಂಡ್ ಲುಕಿಂಗ್ ಇಟ್ ದಟ್ ಅವರ್ ಮೈಂಡ್ ಆಲ್ಸೋ ಗೆಟ್ ಕರೆಕ್ಟೆಡ್. And it's not responsible, our responsibility to correct them. Okay? Get out. Your responsibility is to correct them. You catch hold of them, kick them. Then they get corrected. Can't do that. Otherwise, just participating in discussion, no value. There are some individuals who enjoy suffering. No, that's what I'm saying. No, when you say enjoy suffering, they enjoy telling about suffering. Why, you know? Then you get sympathy. Okay? They're not, they don't enjoy suffering. They enjoy telling about suffering. They magnify it. Because then you get a sympathy. Okay? Tragedies in the movies are a hit. Often. What? Tragedy. Why? Yeah. Because it is. Yes. Exaggerated. No, what I'm saying is you try to identify with that. You try to identify with that character. Right. Right? There was a movie in the olden days. Ek duje ke liye, something like that. Yeah. One for made for each other. Okay. Then in the movie, that hero and heroine both commit suicide. And that movie was a successful popular. And so many suicides after that. People don't commit suicide. They commit suicide from the same spot where that Goa. So you try to identify with that. Okay. Why are you to be suffering here? Why not identify with joy and peace? Okay.
No, no, what they do in the movie, what they do in the movie, they bring a young character, very romance, okay, romantic character. And then they show some fight and all. Now you identify the romantic character because you are young and romantic. And the fight will come in naturally. And the solution is suicide, they will show. So these people can't understand any other solution, they commit that. So what happens is that you are tricking you, you are actually, you are, they are handholding you and taking you to suicide practically. Okay? So, what summary you have this class? Don't get attached to what? To your identities. Very good. Be a big businessman for as a role, but never think yourself as a businessman. Think yourself as what? Shiva. Shiva. Perfect. I am Shiva playing the role of a businessman. When Shiva plays the role of a businessman, you will become a big, big businessman. Okay, but then the moment you say I am businessman, then loss and success and failure in business will hurt you. Right? So, Jnani Andre, okay, these are three sufferings. More suffering, you know? Desha Kala, Dukkha, Mate, Jnana, Banda. Huh? Desha. Desha ka body. Previous slide, Raga Dvesha. Ita? Can you please explain? Haan. Dvesha, okay, we can understand. Raga is attraction. Okay. Nanage idu beku. I want this, I want this. Others will be unhappy. Huh? Nimge enu I want. Nimma maga idana? Namma maga chanagirbeku. Illi nan dukkha. Raga. Avar papa avar padiyor idare bitbidi avaru. See, raga means attraction, moha. My son should be like this only. What, he is growing a beard. No, no, I don't like your beard. No, mommy, I have to go to America and I have to grow a beard. No, no beard. So, raga means the attachment. It should be like this, like this. That causes suffering, not only to you, the person, other person also. I thought, huh? What? I have to trim it. So, don't have hatred for somebody, don't have moha for somebody, but have a love for somebody. The love is not raga dvesha. Prema dalli aitappa sukhavagi, be happy. Okay, that's called love. You have to be like what I want is called raga. I don't like the way you are is called dvesha. ಅರ್ಥ ನಾನು ಹೇಳಿದಾಗೆ ನೀವು ಇರಬೇಕು, ಅದಿರೋದು ರಾಗ. ನಾನು ಹೇಳಿದಾಗ ನಿಲ್ದಿದ್ರೆ ನನಗೆ ಆಗೋದಿಲ್ಲ, ನನಗೆ ದ್ವೇಷ. ಅದೇ ಪ್ರೇಮ ಅಂದರೆ ರಾಗ ದ್ವೇಷಗಳನ್ನು ಬಿಟ್ಟು ಚೆನ್ನಾಗಿರೋ ಪರಿ ನಿಮ್ಮ ಸುಖವಾಗಿ, ನಾನು ಸುಖವಾಗಿದ್ದೆ ನಿಮ್ಮ ಸುಖವಾಗಿ, ಪೀಸ್ಫುಲ್ ಆಗಿರು. ಆಯ್ತಾ, ಅರ್ಥ ಆಯ್ತಾ? ಕ್ಲಿಯರ್? ಪ್ರೇಮ ಎರಡಕ್ಕೂ ದಾಟಿದ್ದು. ಸೊ ನಾವು ವಿ ಆಲ್ವೇಸ್ ಸೇ ಇನ್ ದ ನೇಮ್ ಆಫ್ ಲವ್ ವಿ ಪುಟ್ ಮೋಹ. ಓಕೆ, ಇನ್ ದ ನೇಮ್ ಆಫ್ ಲವ್ ಪ್ರೇಮದ ಹೆಸರಲ್ಲಿ ಮೋಹ ಹಾಕ್ಬಿಡ್ತೇವೆ. ಓಕೆ, ಇನ್ ಲವ್ ದೇರ್ ಇಸ್ ನೋ ಸಫರಿಂಗ್. ಇಫ್ ಯು ಆರ್ ಸಫರಿಂಗ್ ಆರ್ ಇಫ್ ಸಂಬಡಿ ಇಸ್ ಸಫರಿಂಗ್, ದೇರ್ ಇಸ್ ನೋ ಲವ್. ಓಕೆ, ಲವ್ ಇಸ್ ಓನ್ಲಿ ಪೀಸ್. ಪ್ರೇಮದಲ್ಲಿ ದುಃಖ ಇಲ್ಲ. ಎಲ್ಲಿ ದುಃಖ ಇದೆಯೋ ಅದು ಪ್ರೇಮ ಅಲ್ಲ, ಅದು ಮೋಹ. ಮೋಹ ಯಾಕೆ ಬಂತು? ಯಾಕೆ ಬಂತು ಮೋಹ? ವೈ ದ ಮೋಹ ಕಮ್ಸ್? ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದ ಇಂಟಲೆಕ್ಟ್. ರೈಟ್? ಐ ಆಮ್ ದ ಮೈಂಡ್ ಅದು ಕೂಡ ಇನ್ನೊಂದು ಬರ್ತದೆ ನೋಡಿ. ಐ ಲೈಕ್ ದಿಸ್ ಫುಡ್, ಯು ಡೋಂಟ್ ಲೈಕ್ ದಿಸ್ ಫುಡ್, ಹೌ ಕ್ಯಾನ್ ಯು ಬಿ? ನಾನು ಲೈಕ್ ಮಾಡಿ ನೀವು ಲೈಕ್ ಮಾಡಬೇಕು. ಫ್ರೆಂಡ್ಸ್ 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 ಮ್ಯಾಚಿಂಗ್ ಮ್ಯಾಚಿಂಗ್. See, your shirt color and my shirt color is magic. I am friends. So all thoughts matching, matching, you'll start training. Okay? Love means, okay, Baba, peaceful, be peaceful. I am also peaceful. Your peace and my peace will double the peace. Okay. So how does a Jnani leave? Jnani hagirtarappa. He can go into Samadhi once in a while if you want. That's called Sahaja Samadhi. Okay?
ಸಮಾಧಿ ಅಂದ್ರೆ ಇನ್ನೇನು ತಲೆ ಬರ್ಬಾರ್ದು ನಿಮ್ಗೆ ಎಲ್ಲೇ ಹೋಗ್ಬಿಟ್ಟು ಕೂತ್ಕೊಳ್ಳೋದು. ಓಕೆ, ಸಹಜ ಸಮಾಧಿ. ಇನ್ ದಿ ಮೊಮೆಂಟ್ ಯು ಎಂಟರ್ ಸಹಜ, ನೋ ಬಾಡಿ, ನೋ ಮೈಂಡ್, ನೋ ಇಂಟೆಲೆಕ್ಟ್, ನೋ ವರ್ಲ್ಡ್, ಐ ಆಮ್ ಬ್ಲಿಸ್ಫುಲ್, ರೈಟ್? ಇಟ್ಸ್ ಕಾಲ್ಡ್ ಬ್ರಹ್ಮಾನಂದ. ಸಮಾಧಿ ಏನು? ದೇಹ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಆತ್ಮ ಮಾತ್ರ ಇದೆ, ನಾನು ಬ್ರಹ್ಮಾನಂದ, ಆನಂದ, ಅದು ಸಮಾಧಿ ಅದು. ಆ್ಯಂಡ್ ಹೊರಗಡೆ ಬರ್ತಾನೆ ಪುನಃ ಸಮಾಧಿಯಿಂದ ಹೊರಗೆ ಬರ್ತಾನೆ, ಇಟ್ ಕಮ್ಸ್ ಔಟ್ ಆಫ್ ಸಮಾಧಿ. ಓಕೆ, ದೆನ್ ದಿ ಬಾಡಿ ಕಮ್ಸ್, ಮೈಂಡ್ ಕಮ್ಸ್, ಇಂಟೆಲೆಕ್ಟ್ ಕಮ್ಸ್, ಇಸ್ ವೆಹಿಕಲ್ ಕಮ್ಸ್, ಬಾಡಿ ಮೈಂಡ್ ಇಂಟೆಲೆಕ್ಟ್ ಇಸ್ ವೆಹಿಕಲ್, ದೆನ್ ಐ ಆಮ್ ಸಾಕ್ಷಿ. ಓಕೆ, ಎನಿಥಿಂಗ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಇಟ್ಸ್ ಓಕೆ, ಇಟ್ಸ್ ಎ ಪಾರ್ಟ್ ಆಫ್ ದಿ ಮಾಯಾ, ಐ ಆಮ್ ಓಕೆ. ಆಪರೇಟ್ ಎಸ್ ಸಾಕ್ಷಿ ಇನ್ ದ ವರ್ಲ್ಡ್, ಆ್ಯಂಡ್ ವೆನ್ ಯು ವಾಂಟ್ ಪಾಸಿಬಲ್ ಗೋ ಬ್ಯಾಕ್ ಟು ಆತ್ಮ. ಸಾಕ್ಷಿಯಾಗಿ ಜೀವನ ಮಾಡು, ಆಯ್ತಾ? ಆವಾಗ ಜಗದಾನಂದ, ಒಬ್ಬ ಜ್ಞಾನಿ ಎಕ್ಸ್ಪೀರಿಯನ್ಸ್ ಜಗದಾನಂದ ವೆನ್ ಹಿ ಎಕ್ಸ್ಪೀರಿಯನ್ಸ್ ದ ವರ್ಲ್ಡ್. ಓಕೆ, ಜ್ಞಾನಿ ಈಸ್ ನಾಟ್ ಎ ಡಲ್ ಫೆಲೋ, ಹಿ ಈಸ್ ಸೋ ಹ್ಯಾಪಿ ಆ್ಯಂಡ್ ಸೋ ಪೀಸ್ಫುಲ್ ಇವನ್ ಇನ್ ದ ವರ್ಲ್ಡ್, ದಟ್ಸ್ ಕಾಲ್ ಜಗದಾನಂದ. ಏನಿಂಗ್ ಹ್ಯಾಪನ್ಸ್? ಪೀಸ್ಫುಲ್, ಸಾಕ್ಷಿ, ವಿಟ್ನೆಸ್, ಏನೇ ಆಗ್ತಿದ್ರು ಸಾಕ್ಷಿ ಆಗಿರು. ಓಕೆ, ದಟ್ಸ್ ಕಾಲ್ ಜಗದಾನಂದ. ದುಃಖ ಬಂತು, ಅಜ್ಞಾನಿ ಏನಾಗ್ಬಿಡ್ತಾನೆ, ಬಳೋ ಅಂತ ಅಳಿಸಿ ಮಾಡ್ತಾನೆ, ನಾನು ದುಃಖ ನೋಡ್ತಾನೆ, ಜ್ಞಾನಿ ಸೀಸ್ ಅನ್ ಹ್ಯಾಪಿನೆಸ್, ಇಟ್ಸ್ ಓಕೆ, ಜ್ಞಾನಿ ಗೆಟ್ಸ್ ಹ್ಯಾಪಿನೆಸ್, ಇಟ್ಸ್ ಓಕೆ, ಹಿ ಟೇಕ್ಸ್ ಇಸ್ ಇಕ್ವಾನಿಮಿಟಿ, ದಟ್ಸ್ ವೈ ಹಿ ಈಸ್ ಆಲ್ವೇಸ್ ಹ್ಯಾಪಿ ಇನ್ ದ ವರ್ಲ್ಡ್, ಇಟ್ಸ್ ಕಾಲ್ಡ್ ಜಗದಾನಂದ. ಬ್ರಹ್ಮಾನಂದ ಸಮಾಧಿಯಲ್ಲಿ, ಜಗದಾನಂದ ಪ್ರಪಂಚದಲ್ಲಿ, ದಟ್ಸ್ ವಾಟ್ ಇಸ್ ಕಾಲ್ಡ್ ಜ್ಞಾನಿ. ಜ್ಞಾನಿ ಅಂದರೆ ಪ್ರಪಂಚದಲ್ಲಿ ಓಡೋಗೋದಲ್ಲ, ಯು ಬಿ ಇನ್ ದ ವರ್ಲ್ಡ್ ಬಟ್ ನಾಟ್ ಎಫೆಕ್ಟೆಡ್ ಬೈ ಇಟ್, ಪ್ರಪಂಚದಲ್ಲಿ ಇರಿ ಬಟ್ ದುಃಖದಿಂದ ದೂರವಾಗಿ. ಅರ್ಥ ಆಗ್ತೀಯಾ? ಏನು? ಸೊ ಎನಿಬಡಿ ಹ್ಯಾಸ್ ಸೀನ್ ದಿಸ್ ಮೂವಿ ಕಾಲ್ಡ್ 2012? ಹಾಂ, ನೋಡಿದ್ರಾ? ಡಿಸಾಸ್ಟರ್ ಮೂವಿ, ರೈಟ್? ಬಹಳ ಅದೊಂದು ಡಿಸಾಸ್ಟರ್ ಮೂವಿ ಅದು. ಅಂದರೆ ಏನೋ 2012 ಇಸ್ರು ಭೂಕಂಪ ಆಗುತ್ತೆ, ಓಕೆ, ಹೋಲ್ ಅರ್ತ್ ವಿಲ್ ಗೋ. ಓಕೆ, ಸೊ ದೆನ್ ಎ ಸೈಂಟಿಸ್ಟ್ ಇನ್ ಅಮೇರಿಕಾ ಫೈಂಡ್ಸ್ ದಟ್ ಅರ್ತ್ ವಿಲ್ ಗೋ, ಆ್ಯಂಡ್ ಎ ಬುದ್ಧಿಸ್ಟ್ ಮಾಂಕ್ ಆಲ್ಸೋ ಫೈಂಡ್ಸ್ ಇಟ್. ಓಕೆ, ಒಬ್ಬ ವಿಜ್ಞಾನಿಗೂ ಗೊತ್ತಾಗುತ್ತೆ, ಆ್ಯಂಡ್ ಸೈಂಟಿಸ್ಟ್ ಈಸ್ ಕ್ರೈಂಡ್, ಈಸ್ ಆ್ಯಕ್ಚುಲಿ ಸೋ ಟೆರಿಬಲ್ ಅಪ್ಸೆಟ್ ದ ವರ್ಲ್ಡ್ ಇಸ್ ಎಂಡಿಂಗ್, ಪ್ರಪಂಚ ಹೋಗ್ತಾ ಇದೆ ಅಂತ. ಆ್ಯಂಡ್ ಹೀ ಆಲ್ ಮೀನ್ ಹೀಸ್ ಗಾನ್ ಬಾಂಕಸ್, ಹಿಸ್ ಐ ಮೀನ್ ಹಿಸ್ ಮೈಂಡ್ ಇಸ್ ಗಾನ್ ಬ್ಲೋನ್ ಔಟ್. ಓಕೆ, ಬುದ್ಧಿಸ್ಟ್ ಮಾಂಕ್ ಅರ್ತ್ ಇಸ್ ಎಂಡಿಂಗ್, ಸೊ ವಾಟ್? ಆಯಿತು, ಸಮುದ್ರ ಮೇಲೆ ಬರ್ತಾ ಇದೆ, ಬರಲಿ, ಇಲ್ಲಿ ಬರ್ತಾ ಇದೆ, ಬರಲಿ. ಸೊ ಯು ಆಕ್ಸೆಪ್ಟ್ ಲೈಫ್ ಆಸ್ ಇಟ್ ಕಮ್ಸ್. ಎನಿವೇ ಇಟ್ ವಿಲ್ ಕಿಲ್ ಯು, ನೋ ಎನಿವೇ ಇಟ್ ವಿಲ್ ಕಿಲ್ ದಿ ಬೋತ್ ಅಜ್ಞಾನಿ ಆ್ಯಂಡ್ ಜ್ಞಾನಿ. ಅಜ್ಞಾನಿ ವಿಲ್ ಕ್ರೈ ಆ್ಯಂಡ್ ಡೈ, ಜ್ಞಾನಿ ವಿಲ್ ಸ್ಮೈಲ್ ಆ್ಯಂಡ್ ಡೈ. ಅಷ್ಟೇ ಸಿಚುವೇಶನ್ ಇಸ್ ಸೇಮ್. ನೀವು ದುಃಖ ಪಟ್ಟು ಸಾಯ್ಬೇಕು, ನಂಗೆ ನಗ್ತಾ ಜೀವನ ಮಾಡಬೇಕು, ಅದು ಪ್ರಶ್ನೆ ಅಷ್ಟೇ. ಹೇಗೆ ಜೀವನ ಮಾಡ್ತಿದ್ದೀರಪ್ಪ ನೀವು? ಏನಾಗುತ್ತೆ, ಆಗುತ್ತಪ್ಪ. ಸಿ, ಐ ಕ್ಯಾನ್ ಡೂ ಸಮಥಿಂಗ್ ಅಬೌಟ್ ದ ವರ್ಲ್ಡ್, ಡೂ ಯುವರ್ ಬೆಸ್ಟ್, ಬಟ್ ಸಮಥಿಂಗ್ ಹ್ಯಾಪನ್ಸ್ ವಿಚ್ ಯು ಕಾಂಟ್ ಕಂಟ್ರೋಲ್, ಆಕ್ಸೆಪ್ಟ್ ಇಟ್, ರೈಟ್? ದ ನಾನ್ ಇಟ್ ಡಸಂಟ್ ರನ್ ಅವೇ ಫ್ರಮ್ ದ ವರ್ಲ್ಡ್, ಹಿ ವಿಲ್ ಡೂ ಇಸ್ ಬೆಸ್ಟ್, ಬಟ್ ಬಿಯಾಂಡ್ ದ್ಯಾಟ್ ಹಿ ಅಂಡರ್ಸ್ಟ್ಯಾಂಡ್ಸ್ ದರ್ ಆರ್ ಮೆನಿ ಫ್ಯಾಕ್ಟರ್ಸ್ ವಿಚ್ ಆರ್ ನಾಟ್ ಅಂಡ್ ಯುವರ್ ಕಂಟ್ರೋಲ್, ಜಸ್ಟ್ ಆಕ್ಸೆಪ್ಟ್ ಇಟ್. ದಟ್ ಇಸ್ ದ ಮೀನಿಂಗ್ ಆಫ್ ಕರ್ಮಣ್ಯೆ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಐ ಕ್ಯಾನ್ ಡೂ ಮೈ ಬೆಸ್ಟ್, ಬಟ್ ಐ ಕೆನಾಟ್ ಕಂಟ್ರೋಲ್ ಆಲ್ ದ ರಿಸಲ್ಟ್ಸ್, ಆಲ್ ದ ಪ್ಯಾರಾಮೀಟರ್ಸ್ ಆಫ್ ದ ರಿಸಲ್ಟ್. ದೆನ್ ಐ ಡೋಂಟ್ ಹ್ಯಾವ್ ಟು ಗೆಟ್ ಅಪ್ಸೆಟ್, ನೈದರ್ ಐ ಜಂಪ್ ದ ಜಾಯ್. ಇಕ್ವಾನಿಮಿಟಿ. ಓಕೆ, ಸೊ ವೆನ್ ಐ ಸೀ ಸಂಬಡಿ ಸಮ್ಸ್ ಸ್ಯಾಡ್ ಆರ್ ಬ್ಯಾಡ್ ಸಿಚುಯೇಷನ್, ಐ ಆಲ್ಸೋ ಗೆಟ್ ದಟ್ ಪೇನ್. ಸೊ ಹೂ ಇಸ್ ದಟ್ ಐ? How many eyes are there? The body eye. Right? Mind eye. The mind eye. So now what happens is immediately you have become mind eye. Seeing that you have to become mind eye. You have to become Atma eye. Then you can help them. The moment you also become mind eye, then earlier one suffering was there, there are two suffering now. 1+1, 2. That's buy one, get one free. So the moment you have to go back to Atma, then you only can help others. The moment you become mind or body, then you are in that, you are a part of the, you are fallen.
right?